ಇದು ನಿಮ್ಮ ಚೈಲ್ಡ್ಹುಡ್ ಹೌಸ್ ಅಲ್ಲ, ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ? ಹಾಂ, ಇದೇ ನೋಡು. ಅಂದರೆ ಅದು ಇವಾಗ ನೋಡಿದ್ದು ನೀವು, ನನ್ನ ಹೆಂಡತಿ ಮನೆ. ಹಾಂ, ಇಲ್ಲಿ ಅಣ್ಣನ ಮನೆ ಹತ್ರ ಕಡೆ ಇದ್ದು. ಓ, ನಿಮ್ಮದು ನೇಬರ್ಸ್ ಲವ? ಹಾಂ, ಚೈಲ್ಡ್ಹುಡ್ ನೇಬರ್ಸ್ ಲವ್. ಯಾವ ಯಾವ ಏಜಿಂದ ನೋಡಿದ್ದೀರಿ ನೀವು ಅವ್ರನ್ನ? ಏಜ್ ಅಂದ್ರೆ ಚಿಕ್ಕ ವಯಸ್ಸಲ್ಲಿಂದ ಆಟಾಡ್ಕೊಂಡು ಬೆಳೆದಿದ್ದು. ಬಟ್ ಈ ಲವ್ ಅಂತೆಲ್ಲ ಸ್ಟಾರ್ಟ್ ಆಗಿದ್ದು ಶಿ ವಾಸ್ ಇನ್ ಫಸ್ಟ್ ಪಿ ಯು. ನಾನು ಆಗ್ತೇನೆ ಡಿಗ್ರಿ ಪಾಸ್ ಔಟ್. ಓಕೆ. ಹಾಯ್ ಹಾಯ್ ಹಾಯ್. ಹಾಂ, ಸೊ ಹಿಂಗೆ ಶುರು ಆಗಿ ಡೇಟ್ ಸ್ಟಾರ್ಟ್. ಯಾರದು ಪ್ರಪೋಸಲ್? ಇಟ್ ವಾಸ್ ಲೈಕ್ ಈಗ ಟ್ರೂ ಆರ್ ಡೇರ್ ಅಂತ ಆಡ್ತಾರಲ್ಲ. ಹಾಂ, ಟ್ರೂತ್ ಆರ್ ಡೇರ್. ಹಾಂ, ಸೊ ಆ ಥರ ಆಡಬೇಕಾದ್ರೆ ಅವ್ರಿಗೆ ಏನೋ ಡೇರ್ ಇತ್ತು ಅನ್ಸತ್ತೆ. ಓಕೆ, ಬಂದು ಐ ಲೈಕ್ ಯು ಅಂದರು. ಹಾಂ, ಫ್ರೆಂಡ್ಸ್ ಯಾರೋ ಚಾಹೆ ಕೊಟ್ಟಿರ್ತಾರ. ನಮಗೆ ಅದೆಲ್ಲ ನಮಗೆ ಟ್ರೂ ಆರ್ ಡೇರ್ ಅದೆಲ್ಲ ಗೊತ್ತಿರಲಿಲ್ಲಲ್ಲ. ಹಾಂ, ಇಮ್ಮಿಡಿಯೇಟಾಗಿ ನೀನು ಇಷ್ಟಪಡ್ತಾ ಇದೀಯಾ, ಓಕೆ, ಇದ್ಮೇಲೆ ಇವನ್ ಐ ವಿಲ್ ಸ್ಟಾರ್ಟ್ ಲೈಕಿಂಗ್ ಯು, ನಿನಗೆ ಬೇಕು ಅಂದ್ರೂ ನಾನು ನಿನ್ನ ಬಿಡಲ್ಲ ಅಂತ ಹೇಳಿದ್ರೆ ಶಿ ಸ್ಟಾರ್ಟೆಡ್ ಕ್ರೈಯಿಂಗ್. ಅವನು ಹೋಗ್ಬಿಟ್ರು. ಸೊ ಅಲ್ಲಿ ಅವಳು ತಮಾಷೆಗೆ ಹೇಳಿದ್ದು, ನೀವು ತಮಾಷೆ ಹೇಳಿದ್ದು ಅಲ್ಲಿಂದ. ಲೆವೆಂತ್ ಅಂತಲ್ಲ ರಿಲೀಸು ಮಾರ್ಟಿನ್? ಅಕ್ಟೋಬರ್ ಲೆವೆಂತ್. ಅಕ್ಟೋಬರ್ ಲೆವೆಂತ್ ದಸರಾ. ಒಂಥರ ಟೆನ್ಷನ್ ಟೆನ್ಷನ್ ಈ ಡೆಲಿವರಿ ಡೇಟ್ ಇದ್ದಂಗೆ. ಅದು ಡೇಟ್ ಆ್ಯಕ್ಚುಲಿ ನಾವು ಯೂಶ್ವಲಿ ಪ್ರತಿ ಸಿನಿಮಾ ಬಿಡುಗಡೆ ಆಗಬೇಕಾದ್ರೆ ಎಂತ ಮೂಮೆಂಟ್ ಅಂದರೆ ರಿಲೀಸ್ ಟೈಮಲ್ಲಿ ಟೆನ್ಷನ್ ಇರಬಾರ್ದಪ್ಪ ಅಂತ ಹೇಳಿ ನಾವು ತುಂಬಾ ಹಾರ್ಡ್ ವರ್ಕ್ ಮಾಡಿ ಫ್ರೇಮ್ ಟು ಫ್ರೇಮ್ ವರ್ಕ್ ಮಾಡ್ತೀವಿ. ಬಟ್ ಆದ್ರೂ ಐ ಥಿಂಕ್ ಇಟ್ ಈಸ್ ಹ್ಯೂಮನ್ ಟೆಂಡೆನ್ಸಿ, ರಿಲೀಸ್ ಹತ್ರ ಬರ್ತಾ ಅದು ಟೆನ್ಷನ್ ಇದ್ದೇ ಇರುತ್ತೆ. ಮತ್ತೆ ಆಡಿಯನ್ಸ್ ರಿಯಾಕ್ಷನ್ಸ್ ಮೀನ್ಸ್ ಎವ್ರಿಥಿಂಗ್ ಟು ಅಸ್. ಸೊ ಅವ್ರು ಇಷ್ಟಪಡ್ತಾರೆ ಇಷ್ಟಪಡಲ್ಲ ಇಷ್ಟೇ ಕೇಳೋದು, ಎಷ್ಟು ದಿವಸ ಆಯಿತು, ಎಷ್ಟು ವರ್ಷ ಮಾಡಿದೆ, ನಥಿಂಗ್ ಮ್ಯಾಟರ್ಸ್ ಅಲ್ಲ. ಅವ್ರ ಹತ್ರ ನಂಬಿಕೆ ಉಳಿಸ್ಕೊಳ್ಳೋದೇ ಕಷ್ಟ. ಹೌದೌದು. ನಾನು ಮೊನ್ನೆ ಗಣೇಶ್ ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡ್ತಾ ಹೇಳ್ತಾ ಇದ್ದೆ, ಸಿನಿಮಾದವ್ರ ಮೇಲಿನ ರೆಸ್ಪಾನ್ಸಿಬಿಲಿಟಿ ಹೆಂಗೆ ಅಂದರೆ, ಸಿ ಯಾರೋ ನನ್ನ ಹತ್ರ ದುಡ್ಡು ಕಿತ್ಕೊಂಡೋದ್ರೆ ನಾನು ಹೆಂಗೋ ಗಳಿಸ್ಕತ್ತೀನಿ. ಕೆಲವೊಂದ್ಸಲ ಪೊಲಿಟಿಷಿಯನ್ಸ್ ಓಟಾಕಿ ನಂಬಿಕೆ ಎಂದು ಓಟಾಕಿರ್ತೀವಿ, ಮೋಸ ಮಾಡ್ಬಿಡ್ತಾರೆ, ನೆಕ್ಸ್ಟ್ ಎಲೆಕ್ಷನ್ ಸೋಲಿಸ್ತೀವಿ. ಬಟ್ ನೀವು ಹಂಗಲ್ಲ, ನಿಮ್ಮನ್ನು ನಂಬ್ಕೊಂಡು ನಾವು 2.5 ತಾಸು ನಮ್ಮ ಲೈಫನ್ನು ಎರಡೂವರೆ ತಾಸು ಕೊಡ್ತೀವಿ ನಾವು, ವಿಚ್ ಐ ವಿ ಕಾಂಟ್ ಗೇನ್ ಬ್ಯಾಕ್. ನಮಗೆ ಮೋಸ ಮಾಡಿಬಿಡಿ ಅಂತ ಅಂದರೆ ವಾಟ್ ಎವರ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಆ್ಯಂಡ್ ಕಮಿಂಗ್ ಅಲ್ಲ, ನಾವು ನಿಮಗೆ ಕೊಟ್ಟಿದ್ದು ನೀವು ಏನು ಮಾಡಿದ್ರು ವಾಪಸ್ ಕೊಡೋಕ್ಕಾಗಲ್ಲ. ಸೊ ಟೈಮ್ ಕೊಡ್ತಾ ಇದ್ದಾರೆ ಅಂತ. ಹೌದೌದು, ವೆರಿ ದಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್. ಸೊ ಹೆವಿ ಅಂದರೆ ಹೆವಿ ಎಫರ್ಟ್ ಹೋಗಿದೆಯಂತೆ ಇದು ಮಾರ್ಟಿನ್ಗೆ. ಅಲ್ಲ, ನಾನು ಒಬ್ಬನೇ ಅಂತಲ್ಲ, ಎಲ್ಲ ಟೆಕ್ನಿಷಿಯನ್ಸ್ ದೇ ಹ್ಯಾವ್ ಗಿವನ್ ದೇರ್ 100% ಆ್ಯಂಡ್ ಅವ್ರು ಪರ್ಸ್ನಲ್ಲಿ ತಗೊಂಡ್ ಮಾಡಿರೋಂಥ ಸಿನಿಮಾ ಅದು. ದಟ್ ವಿ ಹ್ಯಾವ್ ಟು ಪ್ರೂವ್ ದಿಸ್ ಮೂವಿ ಅಂತ. ನಾನು ಅಷ್ಟೇ ಟೆಕ್ನಿಷಿಯನ್ಸ್ ಜೊತೆ ಸೇರಿದಾಗ ನನ್ನ ರಿಕ್ವೆಸ್ಟ್ ಇದ್ದಿದ್ದು ಪ್ರೊಡ್ಯೂಸರ್ನು ನಮ್ಮದು ಎಲ್ಲರೂ ಒಂದು ಚರ್ಚೆ ಆದಾಗ ನಿಮಗೆ ಏನು ಬೇಕೋ ವಿ ಆರ್ ಫ್ಲೆಕ್ಸಿಬಲ್, ಗಿವ್ ಯುವರ್ 100%. ಸೊ ಎಸ್ಪೆಷಲಿ ನಮಗೆ ಈ ಆ್ಯಕ್ಷನ್ ಎಪಿಸೋಡಲ್ಲಿ ರವಿ ವರ್ಮ ಮಾಸ್ಟರ್, ಹೀಸ್ ಗಿವನ್ ಇಸ್ 100%. ಬಟ್ ಏನು ರೀ ಆ ಟೀಸರ್ ನೋಡಿದ್ರೆ, ಅಂದರೆ ನಾವು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತಿದ್ವಿ, ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಅಂತ ಇದ್ವಿ. ಅದೇನೋ ಚೈನೀಸು ಜಪನೀಸ್ ಎಲ್ಲ ಇಂಟ್ರೆಸ್ಟೆಡ್ ಅಂತೆ ಡಬ್ಬಿಂಗಿಗೆ ಆಲ್ರೆಡಿ. ಹೌದು, ಚೈನೀಸೇ ಫಸ್ಟ್ ನಮ್ಗೆ ಅಪ್ರೋಚ್ ಮಾಡಿದ್ದು ಟೀಸರ್ ನೋಡೋದ್ಮೇಲೆ. ಓಕೆ, ಸೊ ಅಲ್ಲಿಂದನೇ ನಮಗೆ ಓಕೆ ಬೇರೆಯವ್ರವರೆಗೂ ರೀಚ್ ಆಗ್ತಾ ಇದೆ ಅಂತ ಅನಿಸುತ್ತೆ. ಅದಾದಮೇಲೆ ಬಿಫೋರ್ ರೀ ರೆಕಾರ್ಡಿಂಗ್ ಒಂದು ರನ್ ಥ್ರೂ ನೋಡ್ತಾರೆ ಮ್ಯೂಸಿಕ್ ಡೈರೆಕ್ಟರ್. ಓಕೆ, ರವಿ ಬಸೂರ್ ಅವ್ರು ನೋಡಿದಾಗ ಇದೇನು ಸರ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇದೆ, ಚೆನ್ನಾಗಿದೆ ಸರ್ ಅಂತ ಹೇಳಾದ್ಮೇಲೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಇತ್ತು ಅದು. ಓಕೆ, ಹಾಂ ಹಾಂ ಹಾಂ. ಸೊ ಒಂದು ವಾರ ಆದ್ಮೇಲೆ ಫೋನ್ ಮಾಡಿದೆ, ಸರ್ ಸುಮ್ಮನೆ ಮರ ಹತ್ತಿಸ್ಬಿಡಿ, ನಿಜವಾಗ್ಲೂ ಚೆನ್ನಾಗಿದೆಯಾ ಅಂತ ಹೇಳಿದಾಗ, ಸರ್ ಚೆನ್ನಾಗಿಲ್ಲ ಅಂದರೆ ನಾನು ನಿಜವಾಗ್ಲೂ ಬರೀ ಕನ್ನಡದಲ್ಲಿ ಮಾಡಿಬಿಡಿ, ಪ್ಯಾನ್ ಇಂಡಿಯಾನು ಹೇಳ್ತಾರಲಿಲ್ಲ, ನಿಜವಾಗ್ಲೂ ಚೆನ್ನಾಗಿದೆ ಸರ್ ಅಂತ ಹೇಳಾದ್ಮೇಲೆ ವಿ ಡಿಸೈಡೆಡ್ ಓಕೆ ಯಾರು ಮಾಡ್ದಿರೋದು ಇನೋವೇಟಿವ್ ಆಗಿ ಏನಾದರೂ ಸ್ಟಾರ್ಟ್ ಮಾಡೋಣ ಅಂತ ಟೀಮ್ ಡಿಸ್ಕಷನ್, ಪ್ರೊಡ್ಯೂಸರ್ ಹತ್ರ ಪಿಚ್ ಮಾಡಿದ್ವಿ. ಸೊ ಫೈನಲಿ ವಿ ಸ್ಟಾರ್ಟೆಡ್ ಎಕ್ಸಿಕ್ಯೂಟಿವ್. ಅರ್ಜುನ್ ಸರ್ಜಾ ಅವ್ರು ಬಂದು ಕತೆ ಹೇಳಿದಾಗ ಅಂದರೆ ನೀವು ಇಂಟರ್ ಸ್ಟೇಟ್ ಕತೆ ಮಾಡೋದು ಬೇರೆ, ಇದು ಇಂಟರ್ನ್ಯಾಷನಲ್ ಕತೆ, ಇದು ಇಂಡಿಯಾ ಪಾಕಿಸ್ತಾನ್ ಅದೆಲ್ಲ ಡೂಯಬಲ್ ಅಂತ ಅನ್ನಿಸ್ತಾ ಅವ್ರು ಹೇಳಿದಾಗ? ಹಾಂ ಹಾಂ, ಅದು ಇಂಡಿಯಾ ಪಾಕಿಸ್ತಾನ್ ಅಂದಿದ ತಕ್ಷಣ ಒಂಚೂರು ಇಂಟ್ರೆಸ್ಟ್ ಜಾಸ್ತಿ ಜಾಸ್ತಿ ಆಗುತ್ತೆ. ಹೌದು, ಎಸ್ಪೆಷಲಿ ನನ್ನ ಅಂದರೆ ನನಗೆ ಅಂದರೆ ನಮ್ಮ ಏಜ್ ಗ್ರೂಪ್ಗೆ
ಮತ್ತೆ ಮತ್ತೆ ಇದು ಇಂಡಿಯಾ ಪಾಕಿಸ್ತಾನ್ ರಿಲೇಟೆಡ್ ಆ ಥರನೂ ಅಲ್ಲ. ಈ ಸಿನಿಮಾಲಿ ನಾನು ಆರ್ಮಿ ರಿಲೇಟೆಡ್ ಮನುಷ್ಯನೂ ಅಲ್ಲ. ಯು ಆರ್ ನಾಟ್ ಆರ್ಮಿ ಪರ್ಸನ್? ನೋ ನೋ, ಸೋಲ್ಜರ್ ಅಲ್ಲ, ಆರ್ಮಿ ರಿಲೇಟೆಡ್ ಏನೂ ಅಲ್ಲ. ಬಟ್ ಒಬ್ಬ ಇಂಡಿಯನ್ ಪಾಕಿಸ್ತಾನಕ್ಕೆ ಹೋಗಿ ಸಿಗಾಕೊಂಡಿದ್ದಾನೆ. ಓಕೆ 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 ಓಕೆ. ಕೈಮೇಲೆ ಟ್ಯಾಟೂ ಇದೆ. ವಾಟ್ ಇಸ್ ಇಟ್ ಆಲ್ ಅಬೌಟ್ ಅನ್ನೋದು, ದಟ್ ಇಸ್ ಹೌ ಇಟ್ ಸ್ಟಾರ್ಟ್ಸ್. ನಂಗೆ ಟೀಸರ್ ನೋಡಿದಾಗ ಡೌಟ್ ಬಂತು, ಆರ್ಮಿ ಪರ್ಸನ್ನು ಅಂತ ಅಂದರೆ ಕಾಂಟೆಕ್ಸ್ಟ್ ನೋಡಿದ್ರೆ ಆರ್ಮಿ ಪರ್ಸನ್ ಅನ್ಸುತ್ತೆ, ಬಟ್ ಆರ್ಮಿಯವ್ರಿಗೆ ಹಿಂಗೆ ಟ್ಯಾಟೂಗಳೆಲ್ಲ ಇರಲ್ವಲ್ಲ ಅಂತ. ಹಾಂ, ಆರ್ಮಿಗಳು ಟ್ಯಾಟೂಗಳು ಹಂಗಿರಲ್ಲ, ಮತ್ತು ಆ ಟೈರ್ ಇರಲ್ಲ, ಸಿಗಾರು ಅದೆಲ್ಲ ಮಾಡಿದ್ದೀನಿ ಅಂದರೆ ಐ ಎಮ್ ಆರ್ಮಿ ಅಂತೂ ಅಲ್ಲವೇ ಅಲ್ಲ. ಆರ್ಮಿ ರಾ ಓಕೆ, ಇಂಡಿಯನ್ ನೇವಿ ಏಜೆನ್ಸಿನೂ ಅಲ್ಲ. ಇಲ್ಲ, ಏನು ಅನಿಸ್ತಾ ಇದೆ ಅಂದರೆ ಸಿನಿಮಾ ನೋಡಿದವ್ರು ಏನಂತಿದ್ದಾರೆ? ಫಸ್ಟ್ ಕಟ್ಟು ಏನು ನೋಡಿದವ್ರು? ಫಸ್ಟ್ ಕಾಪಿ ಅಂಕಲ್ ನೋಡೋರು, ಟೆಕ್ನಿಷಿಯನ್ಸ್ ಎಲ್ಲ ನೋಡಿದ್ದಾರೆ. ಓಕೆ, ಎಲ್ಲರೂ ಎಕ್ಸೈಟೆಡ್. ನಾನು ನಾವು ಹೇಳೋದಕ್ಕಿಂತ ತೀರ್ಮಾನ ಕೊಡೋದು ಹೌದು ಆಡಿಯನ್ಸ್ ಎಲ್ಲ. ಬಟ್ ಅದ್ರವರೇ ನನಗೆ ಒಂದೊಂದು ಆಶ್ಚರ್ಯ, ನಾವೇನೋ ನೋಡಿ ಒಂದು ಎರಡು ಎರಡೂವರೆ ತಾಸು ಚೆನ್ನಾಗಿದೆ ಚೆನ್ನಾಗಿಲ್ಲ ಎಂದೇನೋ ಸಿಳ್ಳೆ ಹೊಡೆದು ಚಪ್ಪಾಳೆ ಹೊಡೆದು ಬಂದುಬಿಡ್ತೀವಿ. ಬಟ್ ಅದ್ರ ಹಿಂದಿನ ಎಫರ್ಟು ನಿಮ್ಮ ಬಗ್ಗೆ ಹೇಳ್ತಾ ಇದ್ರೆ, ನಂಗೆ 20 kg ವೇಟ್ ಜಾಸ್ತಿ ಮಾಡ್ಕೋತೀರಿ, 20 kg ಕಡಿಮೆ ಮಾಡ್ಕೋತೀರಿ, ಲಾಟ್ ಗೋಸ್ ಇನ್ ಟು ಇಟ್ ಅಲ್ಲ. ಕಾಸಿ ಸ್ಕೂಲ್ ಸರ್ ಇಲ್ಲ, ನಾನು ಕೇಳಿದ್ರೆ ನಮ್ಮ ಸಿನಿಮಾಗೆ ಸಿಂಪಲ್ ಸ್ಟೇಟ್ಮೆಂಟ್ ಹೇಳಬೇಕು ಅಂದರೆ ಇಟ್ ಇಸ್ ಜಾಬ್ ರಿಕ್ವೈರ್ಮೆಂಟ್ ಅಂತ ಹೇಳಿ. ನಮ್ಗೆ ಕೆಲಸ ಕೊಡೋದೇ ನಾವು ಕಷ್ಟಪಟ್ಟರೆ, ಮತ್ತೆ ವಿ ಹ್ಯಾವ್ ಟು ಡೂ ಸಮಥಿಂಗ್ ಇನೋವೇಟಿವ್. ಇವಾಗ ನಾನು ಸಿನಿಮಾ ನೋಡ್ತಾ ಇದ್ದೀನಿ ಅಂದರೆ, ಆ್ಯಸ್ ಅನ್ ಆಡಿಯನ್ಸ್ ನಾನು ಸಿನಿಮಾ ನೋಡ್ತಾ ಇದ್ದೀನಿ ಅಂದಾಗ ಥಿಯೇಟ್ರಲ್ಲಿ ನಾನು ಮಾಡ್ದಿರೋದು ನೀನೇನಾದರೂ ಮಾಡಾಯ, ಅವಾಗ ನಾನು ಇನ್ನೊಂದು ಹೀರೋ ಅಂತ ಒಪ್ಕೊತೀನಿ ಅಂತಲೇ ನಾನು ನೋಡೋದು ಆ್ಯಸ್ ಅನ್ ಆಡಿಯನ್ಸ್. ಸೊ ನಾನು ಆ್ಯಕ್ಟ್ ಮಾಡಬೇಕಾದ್ರೆ ನನ್ನ ಥರನೇ ಮೈಂಡ್ ಸೆಟ್ಟಲ್ಲಿ ಒಬ್ಬ ಆಡಿಯನ್ಸ್ ನೋಡ್ತಾ ಇರ್ತಾನೆ ಅನ್ನೋದು ನನ್ಗೆ ಗೊತ್ತು. ಕರೆಕ್ಟ್ ಕರೆಕ್ಟ್. ಸೊ ಅವ್ರು ಮಾಡೋಕ್ಕಾಗದೇ ಇರೋದು ಅಂದರೆ ಅವ್ರು ಇಷ್ಟಪಡೋವಂಥದ್ದು ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು, ನಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ ಏನಾದರೂ ಇರಬೇಕು ಅನ್ನೋದು ಪ್ರತಿಯೊಂದು ಶಾಟಲ್ಲೂ ಇರುತ್ತೆ ಸರ್. ಸೊ ಹಿಂಗೆ ನಾವು ವರ್ಕ್ ಮಾಡೋದು. ಸೊ ದಟ್ ಇಸ್ ಹೌ ಇಟ್ ಇಸ್. ನನಗೆ ಸ್ಪೆಷಲಿ ಈ ಮೂಮೆಂಟ್ ಇದೆಯಲ್ಲ, ಒಂಥರ ಕನ್ನಡ ಚಿತ್ರರಂಗದ ಮೇಲೆ ಮೋಡ ಕವಿದ ವಾತಾವರಣ ಇದೆ ಫಾರ್ ಡಿಫ್ರೆಂಟ್ ರೀಸನ್ಸ್. ಅದು ಒಂಥರ ಪುನೀತ್ ತೀರ್ಕೊಂಡಾಗಲೂ ಹಂಗಾಗಿತ್ತು, ಈಗ ದರ್ಶನ್ ಗಿರ್ಶನ್ ಎಲ್ಲ ಇದು ಗಲಾಟೆ ಪಲಾಟೆ. ಈ ಟೈಮಲ್ಲಿ ಒಂದು ಒಳ್ಳೆ ಫಿಲಮ್ ಬಂದು ಒಂದು ದೊಡ್ಡ ಹಿಟ್ಟಾಗಬೇಕು ಅಲ್ಲ. ಈಗ ಭೀಮಾ ಒಂದೇನೋ ಆ ಹೋಪ್ ಕೊಡ್ತು, ಗಣೇಶ್ ಅವ್ರದ್ದು KPS ಕೃಷ್ಣಂ ಪ್ರಣಯ ಸಖಿ, ಹಂಗೆ ನಿಮ್ಮದೊಂದು ನಿಮ್ಮದು ಡಿಫ್ರೆಂಟ್ ಲೆವೆಲ್ಲಿನ ಇದನ್ನು ಎಕ್ಸ್ಪೆಕ್ಟೇಷನ್ ಹುಟ್ಟಾಗ್ತಾ ಇದೆ ಸರ್. ವಿ ನೀಡ್ ಅ ವಿಕ್ಟ್ರಿ ನಾವು ಅಂತ ಅನ್ನಿಸ್ತಿದೆ. ಇಲ್ಲ, ಇನ್ ದ ಸೆನ್ಸ್ ನಮ್ಮ ಸಕ್ಸಸ್ ರೇಟ್ ಆಫ್ ಕನ್ನಡ ಫಿಲಮ್ ಇಂಡಸ್ಟ್ರಿ ಫ್ರಮ್ 2020 ಇಟ್ ಇಸ್ ಕಮ್ ಡೌನ್ ಬಿಕಾಸ್ ಆಫ್ ಪ್ಯಾಂಡಮಿಕ್. ಹೌದು, ಇಟ್ ವಾಸ್ 140 ಸಿನಿಮಾ ರಿಲೀಸ್ ಆಯ್ತು 2020 ಸಕ್ಸಸ್ ರೇಟ್ ಕಮ್ಮಿ ಇದೆ. ಓಕೆ, ನಾವು ಕಂಪೇರ್ ಟು ಅಣ್ಣವರು ಇಷ್ಟು ಸರ್ದು ಆವಾಗಿನ ನಂಬರ್ ಆಫ್ ಫಿಲಮ್ಸ್ ಕಡಿಮೆ ಇತ್ತು, ನಂಬರ್ ಆಫ್ ಮೂವೀಸ್ ಫಿಲಮ್ಸ್ ಬರ್ತಿರ್ಲಿಲ್ಲ. ಹೌದು, ಬಟ್ ಸಕ್ಸಸ್ ರೇಟ್ ಜಾಸ್ತಿ ಇತ್ತು. ಇವಾಗ ಹಾರ್ಡ್ಲಿ ನಮ್ದು 140 ಸಿನಿಮಾ ರಿಲೀಸ್ ಆಗಿದೆ ಈಗ 2020 ಸಿನಿಮಾ ಪರ್ ಇಯರ್ ಅಲ್ಲ, ಅದೇ ಕಮ್ಮಿ ಪ್ಯಾಂಡಮಿಕ್ ಇತ್ತು ಅಂತ. ಇಲ್ಲಾಂದ್ರೆ 220-240 ಸಿನಿಮಾ ಆ ಥರ ರಿಲೀಸ್ ಆಗುತ್ತೆ. 220 ಅಂದ್ರೆ ಏನಾಯ್ತು ರೀ ಅಂದರೆ 4-5 ಮೂವೀಸ್ ಪರ್ ವೀಕ್. ಯಾ, 52 ವಾರ ಅಂದರೆ. ಹೌದು ಹೌದು ಹೌದು. ಅಬ್ಬಾ, ಬಟ್ ಎಲ್ಲರೂ ಸಿನಿಮಾ ನಂಬಿಕೆಯಿಂದನೇ ಮಾಡೋದು, ಎಲ್ಲರೂ ನಾವು ಗೆಲ್ತೀವಿ ಅಂತಾನೆ ಮಾಡ್ತಾರೆ ಅಲ್ವಾ? ಹೌದು, ಇವಾಗ ಬಂಡವಾಳ ಹಾಕಿದವರು ಅಷ್ಟೇ ಅಲ್ವಾ, ಚೆನ್ನಾಗಿದೆ ಅಂತಾನೆ ಮಾಡೋದು. ಔಟ್ ಆಫ್ 250 ಆಡ್ ಮೂವೀಸ್ ನಾವು ಜನಗಳಿಗೆ ಹೆಂಗೆ ಅವ್ರನ್ನ ಇಂಪ್ರೆಸ್ ಮಾಡ್ತೀವಿ ಅಥವಾ ಅವ್ರನ್ನ ಅವ್ರ ಜೊತೆ ನಾವು ಹೆಂಗೆ ಇಂಟ್ರ್ಯಾಕ್ಟ್ ಮಾಡ್ತೀವಿ ಆ್ಯಂಡ್ ಆಲ್ಸೋ ನಾವು ಹೆಂಗೆ ಎಂಟರ್ಟೈನ್ ಮಾಡ್ತೀವಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಷ್ಟು ಮಾಡಿದ್ರೂ ಕಮ್ಮಿನೇ ಸರ್ ಇಂಡಸ್ಟ್ರಿಯಲ್ಲಿ. ಬಟ್ ಒಂದ್ಸಲ ಆ ಬಜೆಟ್ ಗಿಜೆಟ್ ಕೇಳಿದಾಗ ಗಾಬರಿ ಆಗಲ್ವಾ, ಇಷ್ಟು ದುಡ್ಡು ಹಾಕ್ತಿದ್ದಾರೆ ನನ್ನ ಮೇಲೆ ಅಂತ? ನನಗಂತೂ ಈ ಬಜೆಟ್ಟು ಇಲ್ಲ, ಅಫ್ಕೋರ್ಸ್ ಟೀಸರ್ ನೋಡಿದಾಗ ಗೊತ್ತಾಗುತ್ತೆ ಇದೇನು ಕಡಿಮೆ ಖರ್ಚಲ್ಲಾಗಿದ್ದಲ್ಲ ಅಂತ. ಇಲ್ಲ, ರೆವಿನ್ಯೂ ವೈಸ್ ಈ ಪ್ರತಿಯೊಬ್ಬ ಆ್ಯಕ್ಟ್ರು ಮೋಟೋನು ಪ್ರೊಡ್ಯೂಸರ್ನ ಸೇಫ್ ಮಾಡಬೇಕು. ಹೌದು ಹೌದು ಹೌದು. ಈಗ ನಾವು ಅದ್ದೂರಿ, ಬಹದ್ದೂರ್, ಭರ್ಜರಿ, ಪೋಗ್ರು ಎಲ್ಲ ನಮಗೆ ಟೇಬಲ್ ಬಿಸ್ನೆಸ್ ಅಂತ ಏನು ಹೇಳ್ತೀವಿ ಅಂದರೆ ಬಿಫೋರ್ ರಿಲೀಸ್
ಹಾಕಿದ್ದು ಬಂಡವಾಳ ಬಿಫೋರ್ ರಿಲೀಸ್ ತಗೊಂಡು ವಿಲ್ ವೇಟ್ ಫಾರ್ ಥಿಯೇಟ್ರಿಕಲ್. ಓಕೆ, ಥಿಯೇಟ್ರಲ್ಲಿ ಏನು ಬರುತ್ತದೆ ಲಾಭ ಅನ್ನೋ ಥರ ಆ ಥರ ಅನ್ಕೊಂಡು. ಓಕೆ ಓಕೆ. ಸೊ ಈಗ ಮಾರ್ಟಿನ್ನು ಸ್ವಲ್ಪ ಎಕ್ಸ್ಪೆನ್ಸ್ ಜಾಸ್ತಿ ಆಗಿರೋದ್ರಿಂದ, ಬಟ್ ನಾವೆಲ್ಲೂ ಮೈಂಡ್ ಸೆಟ್ನ ಕಳ್ಕೊಂಡಿಲ್ಲ, ಇದಕ್ಕೂ ಎನ್ಕ್ವೈರೀಸ್ ಜಾಸ್ತಿ ಇದೆ. ಇದು ಟೇಬಲ್ ಬಿಸ್ನೆಸ್ ಆಗೇ ಆಗುತ್ತೆ, ಐ ಆಮ್ ಶೋರ್. ಇವಾಗ ಆಲ್ರೆಡಿ ಆಲ್ಮೋಸ್ಟ್ ಆಗೋಗಿದೆ. ಸೊ ಪ್ರೊಡ್ಯೂಸರ್ನ ಸೇವ್ ಮಾಡಾದ್ಮೇಲೆ ಅದೇ ಫಸ್ಟ್ ಸ್ಟೆಪ್ಪು. ಕರೆಕ್ಟ್. ಬಟ್ ನಿಮ್ಮ ದೊಡ್ಡ ದೊಡ್ಡ ಸ್ಟಾರ್ ಮೇಲೆ ಒಂದು ಆರೋಪ ರೀ, ನೀವು ಒಂದು ಜಾಸ್ತಿ ಸಿನಿಮಾಗಳನ್ನು ಮಾಡ್ಬೇಕು. ನೀವು 12 ವರ್ಷ ಆಯ್ತು ನೀವು ಇಂಡಸ್ಟ್ರಿ ಬಂದು, ದಿಸ್ ಇಸ್ ಯುವರ್ 4th ಫಿಲ್ಮ್, 5th. ಹಿಂಗಾಗ್ಬಿಟ್ರೆ ನೀವು ನಿಮ್ಮ ನಂಬ್ಕೊಂಡು ಒಂದು ದೊಡ್ಡ ದೊಡ್ಡ ಕ್ರೂ ನಂಬ್ಕೊಂಡಿರುತ್ತೆ, ಹೋದ್ರು ಅವ್ರ ಸಿನಿಮಾ ಮಾಡಿದ್ರೆ ನಮಗೆ ಕೆಲಸ ಸಿಗುತ್ತೆ, ಜೀವನ ನಡೆಯುತ್ತೆ ಅಂತ. ಇದೆಂಗೆ ಇದು ಇಷ್ಟಿಷ್ಟು ವರ್ಷಕ್ಕೆ ನೀವು 3 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತೀನಿ ಅಂದ್ಬಿಟ್ರೆ ಹಂಗೆ? ಇಲ್ಲ, ಆ್ಯಕ್ಚುಲಿ ಫಸ್ಟ್ ಮೂವಿ ಒಂಚೂರು ಅಫ್ಕೋರ್ಸ್ 2012 ರಿಲೀಸ್ ಆಯಿತು. ಅದಾದಮೇಲೆ ಈ ದೂರದ ಬೆಟ್ಟ ನುಣ್ಣಗೆ ಅಂತಿರಲ್ಲ ಸರ್, ಚೆನ್ನಾಗೇ ಇರುತ್ತೆ, ಏ ಏನಯ್ಯ ಅವನಿಗೆ ಹಿಟ್ಟಾಯಿತು ಆದ್ರೂ ಮಾಡಿಲ್ಲ ಅಂತಾರೆ. ಬಟ್ ವಾಟ್ ವಿ ವೆಂಟ್ ಥ್ರೂ ಇನ್ ವಿಲ್ ವಿಲ್ ಆಲ್ವೇಸ್ ಬಿ ಒಂದು ರೀಸನ್. ನೋಡು, ಸಿಂಪತಿಗೆ ಏನೋ ಹೇಳ್ಕೊತಾ ಇದ್ದಾರೆ ಅಂತ ಈ ಥರ ಪಿಟಿಗೆ ಏನು ಮಾಡೋದಕ್ಕೆ ನನಗಂತೂ ಇಷ್ಟ ಇಲ್ಲ. ಈಗ ನಾನು ಐ ಕ್ಯಾನ್ ಟೆಲ್ ಬಹುದ್ದೂರ್ ಏನಕ್ಕೆ ಲೇಟ್ ಆಯಿತು, ಭರ್ಜರಿ ಏನಕ್ಕೆ ರೀ ಲೇಟ್ ಆದ್ರೆ, ನಂದಲ್ಲ ರೀ, ನನ್ನಿಂದ ಪ್ರಾಬ್ಲಮ್ ಅಲ್ಲ ರೀ ಅಂತ ನಾನು ಎಕ್ಸ್ಪ್ಲನೇಷನ್ ಕೊಡ್ಬೋದು. ಕೊಟ್ಟರೆ ಇಮ್ಮಿಡಿಯೇಟ್ ಆಗಿ ಸಿಂಪತಿ ಪಿಟಿ, ಓ ಇದಕ್ಕೆ ನೋಡು ಏನು ಮಾಡೋಕ್ಕಾಗತ್ತೆ ಅಂತಾರೆ. ಸೊ ಅದೆಲ್ಲ ನಾಟ್ ನೆಸೆಸರಿ. ಬಟ್ ಸಿನಿಮಾ ಔಟ್ಪುಟ್ ಚೆನ್ನಾಗಿದೆ ಚೆನ್ನಾಗಿಲ್ಲ, ನೀನು ಎಷ್ಟು ದಿವಸ ತೊಗೊಂಡೆ ನಾನು ಆಗಲೇ ಹೇಳ್ದಂಗೆ, ಅದನ್ನೆಲ್ಲ ಯಾರೂ ಕೇಳಲ್ಲ. ಬಟ್ ನಾನು ವರ್ಕ್ ಮಾಡಿರೋಂಥ ಪ್ರೊಡ್ಯೂಸರ್ಸ್ ಎಲ್ಲ ನಿಜವಾಗ್ಲೂ ಲಾಸ್ಟ್ ಮೂಮೆಂಟಲ್ಲಿ ಬಂದು ಕೈ ಹಿಡಿದಿದ್ದಾರೆ. ಸಿ ಎಂ ಆರ್ ಶಂಕರ್ ರೆಡ್ಡಿ ಅವರು, ಬೆನ್ ಚಿಕ್ಕಸ್ವಾಮಿ ಅವರು, ನಮ್ಮ ಅದ್ದೂರಿಗೆ ಸಪೋರ್ಟ್ ಮಾಡಿದಂಥ ಸಂತೋಷ್ ಲಾಡವರು, ಬಹುದೂರಲ್ಲಿ ಅಂದರೆ ಇನ್ನೊಬ್ರು ಯಾರೋ ನನಗೆ ಹೀರೋ ಹೇಳಿದರು, ಯಾಕೆ ನೀವು ಜಾಸ್ತಿ ಸಿನಿಮಾ ಮಾಡಲ್ಲ, ಲೆಟ್ ದ ವೀಲ್ ರೋಲಿಂಗ್ ಅಂದಿದ್ದಕ್ಕೆ ಅವ್ರು ಅಂದರು, ಮಾರುತಿ ಆಲ್ಟೋ 3 ನಿಮಿಷಕ್ಕೊಂದು ತಯಾರಾಗುತ್ತೆ ಸರ್, ರೋಲ್ಸ್ ರಾಯ್ಸ್ 6 ತಿಂಗಳಿಗೊಂದೇ ತಯಾರಾಗೋದು. ಮಾರುತಿ ಆಲ್ಟೋ 3 ನಿಮಿಷಕ್ಕೊಂದು ತಯಾರಾಗುತ್ತೆ, ರೋಲ್ಸ್ ರಾಯ್ಸ್ 6 ತಿಂಗಳು ಟೈಮ್ ಬೇಕು ರೋಲ್ಸ್ ರಾಯ್ಸ್ ಮಾಡೋಕ್ಕೆ. ಇಲ್ಲ ಅದು ಇಲ್ಲ, ಇವಾಗ ಮುಂಚೆ ರೆಸ್ಪಾನ್ಸಿಬಿಲಿಟಿ ಅಣ್ಣ ಇದ್ದಾಗ ಒಂಚೂರು ಕಮ್ಮಿನೇ ಇತ್ತು, ಈಗ ಒಂಚೂರು ಜಾಸ್ತಿ. ಏನು ಒಂದು ಸಿನಿಮಾ ಮೇಕಿಂಗಲ್ಲಿ ನಿಮ್ಮ ಸಿನಿಮಾದಲ್ಲಿ ಏನೇನು ರೋಲ್ ಪ್ಲೇ ಮಾಡ್ತಿದ್ರು ಅವರು, ಏನೇನು ನೋಡ್ಕೊತಿದ್ರು ಸಜೆಷನ್ಸು? ಅಣ್ಣ, ಫಸ್ಟ್ ಆಫ್ ಆಲ್ ನಮ್ಮ ಅಣ್ಣನೇ ನನ್ನ ಬೆಸ್ಟ್ ಫ್ರೆಂಡ್. ಏನಾದರೂ ನನಗೇನಾದರೂ ಡೌಟ್ಸ್ ಇದ್ರೆ ಕೇಳ್ತಾ ಇದ್ದಿದ್ದೆ ನಮ್ಮನ್ನ. ಓಕೆ. ಆ್ಯಂಡ್ ಫಸ್ಟ್ ಸಿನಿಮಾ ನೋಡ್ತಾ ಇದ್ದಿದ್ದೆ ನಮ್ಮಣ್ಣ. ಡಬ್ಬಿಗೆ ನಾನು ಏ ಇಲ್ಲ ಇರುಚಿರೋ, ನಾನು ತೋರಿಸ್ತೀನಿ ಇರೋ ನಿನಗೆ, ಅಂದರೆ ಬಾ ಈ ಕಡೆ ನಾನು ಬರ್ತೀನಿ ಅಂತ ಹೇಳಿ ಡಬ್ಬಿಂಗ್ ಸ್ಟುಡಿಯೋಗೆ ಬಿಫೋರ್ ಡಬ್ಬಿಂಗೆ ಬಂದು ಕೂತ್ಕೊಂಡು ಜಸ್ಟ್ ಟು ವಾಚ್. ಸೊ ದಟ್ ಇಸ್ ಹೌ ಇಟ್ ವಾಸ್. ನನಗೊಂದು ಜನರನ್ನ ಅರ್ಥ ಮಾಡ್ಕೊಳಕ್ಕೆ ಒಂದು ಪ್ಯಾರಾಮೀಟರ್ ಇದೆ, ಅವನು ಎಷ್ಟು ಒಳ್ಳೆ ಅವನು ಹೆಂಗೆ ಅಂತ ಅರ್ಥ ಮಾಡ್ಕೊಳಕ್ಕೆ ಫ್ಯಾಮಿಲಿ ಜೊತೆಗೆ ಬಾಂಡಿಂಗ್ ಹೆಂಗಿದೆ ಅಂತ ನೋಡ್ಬೇಕು ಅಷ್ಟೇ. ಅಲ್ಲ, ನೀವು ಆ ಸೆನ್ಸಲ್ಲಿ ಯು ಆರ್ 10 out of 10. ಇಲ್ಲ ಏನು ಗೊತ್ತಾ, ರೂಟ್ಸೇ ಇಂಪಾರ್ಟೆಂಟ್. ಹೌದು ಹೌದು, ಮನೆಗೆ ಹೋದರೆ ನೆಮ್ಮದಿ ಇರಬೇಕು, ಅದಿಲ್ಲ ಅಂದರೆ ಸಕ್ಸಸ್ ಇದ್ರೂ ವೇಸ್ಟ್. ಕರೆಕ್ಟ್. ಆಮೇಲೆ ಹೋಗೋದಕ್ಕೆ ಒಂದೇ ಮನೆ ಇರಬೇಕು. ಹಾಂ, 100% ಸರ್, ಅದೂ ನಿಜ. ಏನಿಸ್ತು ದರ್ಶನದಾದಾಗ ನನಗನ್ನಿಸ್ತಿದ್ದು ಯಾವತ್ತೂ ಒಂದು ದಿವಸ ಆಗುತ್ತೆ ಅಂತ ಅನಿಸಿತ್ತು ನನಗೆ, ಇದು ಡೇ ಟು ಡೇ ಆ ಮನುಷ್ಯನ ಆ್ಯಕ್ಟಿವಿಟೀಸು ಅದು ಇದು ನೋಡಿದಾಗ. ಇನ್ ದ ಸೆನ್ಸ್ ಅವ್ರನ್ನ ಫಾಲೋನು ಮಾಡಿರಲಿಲ್ಲ ನಾವು. ಹಾಂ, ಅಂದರೆ ನಮ್ಗೆ ಗೊತ್ತಿರಲಿಲ್ಲ ಅವರು ಡೇ ಟು ಡೇ ಏನು ಮಾಡ್ತಾ ಇದ್ರು, ಅವ್ರ ಮೈಂಡ್ ಸೆಟ್ ಏನು. ಓಕೆ. ಸುದ್ದಿಗಳು ಬರ್ತಾ ಇತ್ತು ನಮಗೆ, ಅಲ್ಲಿ ವೇಟರ್ ನೋಡದಂತೆ, ಅಲ್ಲಿ ಏನೋ ಓವರ್ ಸ್ಪೀಡಿಂಗ್ ಆಗಿ ಗಲಾಟೆ ಆಯ್ತಂತೆ, ಅದು ಇದು, ಯಾವ ಕ್ಷಣದಲ್ಲಿ ಅವರು ಹೆಂಡತಿ ಇನ್ನೊಂದು ಕಂಪ್ಲೇಂಟ್ ಕೊಡ್ಬೋದು. ಅದು ಏನದು, ಅಂದರೆ ಡಿಸ್ಟರ್ಬ್ಡ್ ಫ್ಯಾಮಿಲಿ ಲೈಫೇ ಕಾರಣನಾ ಅಥವಾ ಏನೋ ಸಕ್ಸಸ್ ತಲೆಗೆ ಹತ್ತಿದ್ದಕ್ಕೆ ಹಂಗಾಗತ್ತಾ? ಇದಕ್ಕೆ ನಾನೇನು ಹೇಳಿ, ಅವ್ರ ಮೈಂಡ್ ಸೆಟ್ ಏನು, ಅಲ್ಲಿ ಏನಾಯಿತು ಅಂದರೆ ನಮಗೆ ಏನು ಕರೆಕ್ಟಾಗಿ ಅಥೆಂಟಿಕ್ಕಾಗಿ ನಮಗೆ ಗೊತ್ತಿಲ್ಲ. ಈಗ ವೇಟರ್ ಹೊಡೆದ್ರು ಅಂತ ಬಂತು, ಆ ವೇಟರ್ ಬಂದ್ಬಿಟ್ಟು ಆಚೆನೆ ಅವ್ರೇನು ಸ್ಟೇಟ್ಮೆಂಟ್ ಕೊಟ್ಟರು, ಎವ್ರಿಥಿಂಗ್ ಕೌಂಟ್ಸ್ ಅಲ್ಲ ಸರ್. ಈಗ ನಾವು ಒಂದು ಟಿ ವಿ ನೋಡಿಕೊಂಡೆ ನಮಗೆ ಮ್ಯಾಕ್ಸಿಮಮ್ ವಿಷಯ ಬರ್ಬೋದು. ಅದು ಹೌದು, ಅದು ಹೌದು. ಸೊ ಇಟ್ ವಾಸ್ ಆಲ್ ಸರ್ಪ್ರೈಸಿಂಗ್.
ಅಂದರೆ ಬಂದಿರುವ ಯಶಸ್ಸು ಪಾಪ್ಯುಲಾರಿಟಿಗೆ ಅದಕ್ಕೆ ಪ್ರತಿಯಾಗಿ ನಾನೊಂದು ಗ್ರ್ಯಾಟಿಟ್ಯೂಡ್ ಇಟ್ಕೋತೀನಿ ಅನ್ನೋದು ಬೇರೆ. ಯಾವುದೋ ಹಿಂದಿನ ಜಮಾನದಲ್ಲಿ ಸೊಸೈಟಿ ನನ್ನ ಜೊತೆಗೆ ಹಂಗೆ ನಡ್ಕೊಂಡಿತ್ತು, ಈಗ ನಾನು ಸೀಟ್ ತೀರಿಸ್ಕೋತೀನಿ ಅನ್ನೋದು ಬೇರೆ. ಯು ಕಮ್ ಅಂಡರ್ ಫಸ್ಟ್ ಕ್ಯಾಟಗರಿ ಅಂತ ಅನ್ಸುತ್ತೆ ನನಗೆ. ಫ್ಯಾನ್ಸ್ ಮನೆ ಹತ್ರ ಬರ್ತಾರೆ ಪ್ರತಿ ವಾರ, ಯು ಮೀಟ್ ದೆಮ್, ಗ್ರೀಟ್ ದೆಮ್, ಆಮೇಲೆ ಆ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಒಂದಿಗೆ ಮನೆಯಿಂದ ಹೊರಗೆ ಬರ್ತೀರಿ. ನಾನು ಹಿಂಗೆ ನಡ್ಕೊಂಡ್ರೆ ನನ್ನ ಫ್ಯಾನ್ಸಿಗೆ ಏನು ಸಂದೇಶ ಹೋಗುತ್ತೆ, ಅದೊಂದು ಇರುತ್ತಲ್ಲ, ಸೆನ್ಸ್ ಇರುತ್ತಲ್ಲ. ಹೌದು, ಈಗ ನೋಡಿ ನಾವು ಪ್ರತಿ ಭಾನುವಾರನು ಮೀಟ್ ಮಾಡ್ತೀವಿ. ನನಗೇನು ಅಂದರೆ ನಾನು ಮೀಟ್ ಮಾಡ್ತೀನಿ ಅನ್ನೋದು ತಪ್ಪು, ನನ್ನನ್ನು ಬಂದು ಮೀಟ್ ಮಾಡ್ತಾರೆ, ಟೈಮ್ ಕೊಡ್ತಾರೆ. ಯಾವುದೋ ಊರಿಂದ ನನ್ನನ್ನು ಬೆಳಗ್ಗೆ 9 ಗಂಟೆ ಮೀಟ್ ಮಾಡಬೇಕು ಅಂದರೆ ಅವ್ರವ್ರ ಮನೆ ನಾವು 6 ಗಂಟೆಗೆ ಹೊರಟಿರ್ತಾರೆ. ಅವ್ರಿಗೆ ದುಡ್ಡಿರುತ್ತೋ ಇರೋಲ್ವೋ ಅರೇಂಜ್ ಮಾಡ್ಕೊಂಡು ಬಂದು ನಮ್ಮನ್ನು ಮೀಟ್ ಮಾಡ್ತಾರೆ. ಸೊ ವಿ ಶುಡ್ ಆಲ್ವೇಸ್ ಐ ಆಮ್ ವೆರಿ ಗ್ರೇಟ್ಫುಲ್. ಸಚ್ ಎ ಗ್ರೇಟ್ ಥಿಂಗ್ ರೀ, ಎಲ್ರಿಗೂ ಸಿಗೋದಲ್ಲ ಅದು. ಮನುಷ್ಯ ಯಾರೋ ಒಬ್ಬರು ರೆಕಗ್ನೈಸ್ ಮಾಡಿ ಹಾಯ್ ಅನ್ನಲಿ, ಒಂದು ಸ್ಮೈಲ್ ಕೊಡಲಿ ಅಂತ ಸರ್ ಈಗ ದುಡಿತಾ ಇರುತ್ತೆ. ಬೀದಿ ನಾಟಕ ಮಾಡ್ತಾ ಇದ್ವಿ. ಹಾಂ ಬೀದಿ ನಾಟಕ ಇಲ್ಲಿ ಅಭಿನಯತರ ಗೌರಿ ಮಾಡಿದೆ ಎಸ್ ಮೂರ್ತಿ ಸರ್ ಹತ್ರ ಇದ್ದೆ. ನನಗೆ ಸೇರಿಸಿದ್ದಕ್ಕೆ ಸುಂದರನಾಥ್ ಸುವರ್ಣ ಅವರು, ಓಕೆ ಕ್ಯಾಮ್ರಾಮನ್ ಅವರು. ಸೊ ಇಲ್ಲಿ ಬೀದಿ ನಾಟಕ ಅಲ್ಲಿ ಹೆಂಗೆ ಅಂದರೆ ನೀವು ನಮಗೆ ಹೇಳ್ಕೊಡ್ತಾ ಇದ್ದಿದ್ದು ಹೆಂಗೆ ಅಂದರೆ ತುಂಬ ಸೂಕ್ಷ್ಮವಾಗಿ ಹೇಳ್ತೀನಿ. ಒಂದು 4:30-5 ಗಂಟೆಗೆ ಅಸೆಂಬಲ್ ಆಗ್ತಾ ಇದ್ವಿ. 5 ಗಂಟೆಗೆ ನಾವು ಲಾಲ್ಬಾಗಿಗೆ ಕರ್ಕೊಂಡೋಗ್ತಾರೆ, ಒಂದು 10 ಜನ ಕರ್ಕೊಂಡೋಗಿ ನೀವು ಬೀದಿ ನಾಟಕ ಮಾಡಿ. ಬೀದಿ ನಾಟಕದಲ್ಲಿ ಏನು ಅಂದರೆ ಯು ಹ್ಯಾವ್ ಟು ಕಾಲ್, ಅಂದರೆ ನೀನು ಹೋಗಿ ಅಲ್ಲಿ ಎಲ್ಲರೂ ಕರಿಬೇಕು. ಓಕೆ, ಇವಾಗ ಡೆಡಿಕೇಷನ್ ಅವ್ರಿಗೆ ಎಷ್ಟಿರುತ್ತೆ, 5:00 ಬರ್ತಾ ಇದ್ದಾರೆ ಪಾರ್ಕ್ಗೆ ಅಂದರೆ ನಡೆಯ ನಿಂದ್ಯಾರಾಯ ನೋಡ್ತಾರೆ ಅನ್ನೋದಕ್ಕೆ ಅವ್ರನ್ನ ವಿ ಶುಡ್ ಕನ್ವಿನ್ಸ್ ದಮ್, ಸರ್ ಬನ್ನಿ ಸರ್ ದಯವಿಟ್ಟು ಒಂದು ಸ್ವಲ್ಪ ಹೊತ್ತು ಬಂದು ನಮ್ಮ ಸರ್ ಒಂದು 10 ನಿಮಿಷ ನೋಡಿ ಸರ್, ವಿ ಹ್ಯಾವ್ ಟು ಕನ್ವಿನ್ಸ್ ದಮ್. ಅವರು ಅವ ಓಕೆ ಬರ್ತೀನಿ ಅನ್ನೋಷ್ಟರಲ್ಲಿ ಇನ್ಯಾರು 30 ಜನ ಇಲ್ಲ ಅಂದರೆ ನಾವು ಪ್ಲೇ ಮಾಡ್ತಾ ಇರಲಿಲ್ಲ. ಓಕೆ ಓಕೆ. ಸೊ ಬೀದಿ ನಾಟಕದಲ್ಲಿ ವಿಶೇಷ ಏನು ಅಂದರೆ ನಾವು ಇವಾಗ ಯಾವುದೋ ಒಂದು ಡೈಲಾಗ್ ಹೇಳ್ತಾ ಇರ್ತೀವಿ, ಅವ್ರೇನಾದರೂ ಕ್ವಶನ್ ಕೇಳಿದ್ರೆ ಇವಾಗ ಈ ಇಪ್ಪೆ ಕೇಳಿನಂತ ದೊಡ್ಡ ಕೆಂಗಣ್ಣುಗಳು ಆಗೋ ಭೀಮನ ಎದೆಯ ನೋಡು ಅಂದಿದ ತಕ್ಷಣ ಇಲ್ಲಿ ಎದೆ ತೋರಿಸ ಅಂದರೆ ಹೇಗೋ ಎದೋ ಅಂದ್ಬಿಟ್ಟು ತಿರ್ಗಿ ಕಂಟಿನ್ಯೂ ಮಾಡಬೇಕು. ಸೊ ನನಗೇನು ಬೆಲೆ ಗೊತ್ತು ಅಂದರೆ ಅವ್ರನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಬರ್ಬೇಕಾದ್ರೆ ಅವ್ರುಗಳೆಲ್ಲ ಏನಂದಿದ್ದಾರೆ ಅದು ನನಗೆ ಗೊತ್ತು. ಇವಾಗ ಒಬ್ಬರು ಥಿಯೇಟ್ರಿಗೆ ಬರ್ತಾ ಇದ್ದಾರೆ ಅಂದರೆ ಐ ರಿಯಲಿ ನೋ ದ ವ್ಯಾಲ್ಯೂ, ಎಸ್ ಟೈಮ್ ಕೊಟ್ಟು ಬರ್ತಾ ಇದ್ದಾರೆ. ಬೀದಿ ನಾಟಕದಲ್ಲಿ ನಾವು ನಮ್ಗೆ ಯಾಕಯ್ಯ ಹಿಂಗೆ ಹಿಂಸೆ ಕೊಡ್ತಾ ಇದ್ದಾರೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಅಂತ ಅನ್ಕೊಂತೀವಿ, ಬಟ್ ನಿಜವಾಗ್ಲೂ ಕೆಲವು ವ್ಯಾಲ್ಯೂಸ್ ಗೊತ್ತಾಗುತ್ತೆ. ಸೊ ಈ ಥರ ಸಕ್ಸಸ್ ಸಿಕ್ಕಿದಾಗ ಎಲ್ಲರೂ ವ್ಯಾಲ್ಯೂಸನ್ನು ಮರಿಬಾರ್ದು, ಹೂವರ್ ಇಟ್ ಇಸ್ ಇರೆಸ್ಪೆಕ್ಟಿವ್ ಆಫ್ ಹೂವರ್ ಇಟ್. ಆಮೇಲೆ ಅಂದರೆ ಸಿನ್ಸ್ ಐ ಕೇಮ್ ಟು ದಿಸ್ ರೋಡ್, ಇಲ್ಲೇ ಮುಂದೆ ಹೋದರೆ ಹೈ ಬೆಂಗಳೂರು ಆಫೀಸು, ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ. ಯಾರೋ ಒಬ್ಬರು ಹೀರೋಯಿನ್ ಯಾರೋ ಅಂತ ಕೇಳಬೇಡಿ. ರವಿ ಬೆಳಗೆರೆ ಚೆನ್ನಾಗಿದ್ದರು ಅವರು, ಅವ್ರು ಎದುರಿಗೆ ಬಂದ ತಕ್ಷಣ ರವಿ ಬೆಳಗೆರೆ ಅಂದ್ರೆ ಏನೇ ಇಷ್ಟು ದಪ್ಪ ಆಗಿಬಿಟ್ಟಿದ್ಯಾ ಅಂತ. ಆ ಹೀರೋಯಿನ್ನು ಏನಾ ನಾನು ಗಂಡನೇ ಕೇಳಲ್ಲ ನೀನೇನು ಕೇಳೋದು ಅಂದ್ಲು. ಆತ್ಮೀಯತೆ ಇತ್ತು ಅವರು ಮಧ್ಯದಲ್ಲಿ. ಅವಾಗ ಅವ್ರು ಹೇಳಿದ್ದು ನಿನ್ನ ಗಂಡ 40 ರೂಪಾಯಿ ಟಿಕೆಟ್ ಕೊಟ್ಟು ಸಿನಿಮಾ ನೋಡೋಕೆ ಬರಲ್ಲ, ನಾನು ಬರ್ತೀನಿ, ನನಗೋಸ್ಕರ ಫಿಟ್ ಆ್ಯಂಡ್ ಫೈನ್ ಆಗಿರು ಅಂತ. ಅಂದರೆ ಯು ವರ್ಕಿಂಗ್ ಔಟ್, ನ್ಯೂ ಜಿಮ್ಗೆ ಹೋಗೋದು, ನ್ಯೂ ಸಿಕ್ಸ್ ಪ್ಯಾಕು, ನಿಮ್ಮದು ಬೈಸಪ್ಸು, ಇಟ್ ಈಸ್ ಎವ್ರಿಥಿಂಗ್ ಫಾರ್ ದ ಪರ್ಸನ್ ಹೂ ಈಸ್ ಪೇವಿಂಗ್ 100-150 ರೂಪೀಸ್ ಕೊಟ್ಟು ನೋಡೋಕೆ ಬರ್ತಾನೆ. ಹಿ ಶುಡ್ ನಾಟ್ ಫೀಲ್ ಡಿಸಪಾಯಿಂಟೆಡ್ ಅಲ್ಲ, ನನ್ನ ಹೀರೋ ಹಿಂಗಿದ್ದಾನೆ ಅಂತಲೇ ಬರ್ಬೇಕು. ಇಲ್ಲ ಸರ್, ಐ ಡಿನಿ ಬಿಕಾಸ್ ನಮ್ಮ ಹೀರೋ ಹೆಂಗಿದ್ರು ಬರ್ತೀವಿ ನೋಡ್ತೀವಿ ಅಂತ ಬರೋದು ಆಡಿಯನ್ಸ್ ಉಪ್ಪು. ಓಕೆ, ಏ ನನ್ನ ಹೀರೋ ಗಣಯ್ಯ ಅವ್ನು ಹೆಂಗಿದ್ರು ನನ್ನ ಇಷ್ಟಪಟ್ಟರೆ ಹಂಗಿದೆ, ನಮ್ಮ ಕನೆಕ್ಟಿವಿಟಿ ಹಂಗಿದೆ. ಓಕೆ, ಇಷ್ಟಪಟ್ಟರೆ ಅವ್ನು ಹೆಂಗಿದ್ರು ಇಷ್ಟಪಟ್ಟು ನೋಡ್ತಾರೆ, ಇಷ್ಟಪಟ್ಟಿಲ್ಲ ಅಂದರೆ ಅವ್ನು. ಒಂದೊಂದು ಕ್ಯಾಟಗರಿ ಹೀರೋಗಳು ಒಂದೊಂದು ಥರ ಇರ್ತಾರೆ. ಯು ಆರ್ ಕಾಲ್ಡ್ ಆಸ್ ಆಕ್ಷನ್ ಪ್ರಿನ್ಸ್, ನಿಮ್ಮ ಅಂದರೆ ಪೀಪಲ್ ಲೈಕ್ ಯು ಫಾರ್ ಯುವರ್ ಬಾಡಿ, ಯುವರ್ ಆ್ಯಕ್ಷನ್, ನಿಮ್ಮದು ಫೈಟಿಂಗ್ ಸೀನು, ಹಾಗೆ. ದಟ್ಸ್ ವಾಟ್ ಐ ಫೀಲ್. ಅದೇ ಅದು ಅಲ್ವಾ. ಬಟ್ ಇವಾಗ ರವಿ ಬೆಳಗೆರೆ ಸರ್ ಯಾರಿಗೂ ಹೇಳಿದ್ರಲ್ಲ, ಹೀರೋಯಿನ್ ಗಂಡನ್ನು ಫ್ರೀ ಆಗಂತೂ ಬಿಡಲ್ಲ, ಅವ್ರಿಗೆ ಕಾಸು ಕೊಟ್ಬಿಟ್ಟು ಥಿಯೇಟರ್ ಕೂರ್ಸೋದು. ಬಟ್ ಅವ್ರು ಹೇಳಿದ್ರಲ್ಲ ಒಂದು ವ್ಯಾಲಿಡ್ ಪಾಯಿಂಟ್ ಏನು ಅಂದ್ರೆ ನಿನ್ನ ಗಂಡ ನಿನ್ನ ನೋಡೋದಕ್ಕೆ ರೀಸನ್ ಇಲ್ಲ. ಹೌದು, ಕರೆಕ್ಟ್. ನಾನು ನೋಡೋದಕ್ಕೆ ರೀಸನ್ ಬೇಕು ಒಂದಿದೆ. ದಟ್ ವಿ ಕ್ಯಾನ್ ಟೇಕ್. ಹಂಗೆ ನಿಮ್ಮನೇಲಿ ಹೆಂಗೆ ನಿಮ್ಮ ವೈಫು?
ನಾನು ಯೂಶಲಿ ನಮ್ಮ ಮನೇಲಿ ನಾನು ಅಂದರೆ ಏಷ್ಯಾ ಸಿನಿಮಾ ಫ್ಯಾನ್ ಮೂವಿ ಬ್ಲಫ್ ಎಲ್ಲ ಸಿನಿಮಾನು ನೋಡ್ತಿರ್ತಾರೆ ಆ ಥರನ ಅಥವಾ ಎಲ್ಲ ಸಿನಿಮಾ ಥರ ಏನು ನೋಡಲ್ಲ, ಕೆಲವು ಸಿನಿಮಾ ನೋಡ್ತಾರೆ. ಓಕೆ, ಅವರ ಫೇವ್ರೇಟ್ ಹೀರೋ ಯಾರು ಕನ್ನಡದಲ್ಲಿ? ಆನಂದ್ ಬಾಗ್ ಸರ್. ಓಕೆ, ರಮೇಶ್ ಅವರು ಸರ್. ಓ ಹಾಂ, ಪ್ರಾಪರ್ ಆ್ಯಕ್ಟಿಂಗ್ ಅಂದರೆ ಆನಂದ್ ಬಾಗ್ ಸರ್. ಹಾಗೆ ಹಾಂ ಹಾಂ, ರಮೇಶ್ ಅವರು ತುಂಬಾ ಇಷ್ಟ. ಬಟ್ ಅಂದರೆ ನಿಮ್ದು ಯಾವುದೋ ಸಿನಿಮಾ ನೋಡಿ ಕಮೆಂಟ್ ಪ್ರಾಪರ್ ಕ್ರಿಟಿಕ್ ಥರನ ಅಥವಾ ಏ ನನ್ನ ಗಂಡ ಮಾಡಿರೋದು ಹಂಗಿರುತ್ತೆ ಚೆನ್ನಾಗಿರಲ್ಲ, ಪ್ರಾಪರ್ ಕ್ರಿಟಿಕ್? ಓಕೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ. ಹಾಂ ಹಾಂ, ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ನೀವು ಚೈಲ್ಡ್ಹುಡ್ಡಿಂದ ನೋಡ್ಕೊಂಡು ಬೆಳೆದಾಗ ಮತ್ತು ಮೂವಿ ಅಂದರೆ ಒಂದು ಮೂವಿಯಿಂದ ಒಂದು ಮೂವಿಗೆ ಇಂಪ್ರೂವ್ ಆಗ್ತಾ ಇದೆಯಾ ಅನ್ನೋದು ಹೇಳಿದಾಗ ನಮಗೊಂಥರ ಖುಷಿ ಅನಿಸುತ್ತೆ. ಚೆನ್ನಾಗಿಲ್ಲ ಅಂದರೆ ಆನ್ ಫೇಸ್ ಹೇಳ್ತೇನೆ, ನನಗಿಷ್ಟ ಆಗಿಲ್ಲ. ನಿಮ್ಮ ಸ್ನೇಹಿತರಿಗೆ ನಿಮ್ಮ ಇಲ್ಲ ಆಫೀಸ್ ಸೊ ನಿಮ್ಮ ಬಳಗಕ್ಕೆ ಇಷ್ಟ ಆಗಿರ್ಬೋದು, ಬಟ್ ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾರೆ. ಓಕೆ, ನನಗೆ ಓಕೆ ಅನ್ನಿಸ್ತು. ನಂಗೊಂದು ಸುಮ್ಮನೆ ಹಂಗೆ ಕ್ಯೂರಿಯಾಸಿಟಿ, ನಿಮ್ಮ ನಿಮ್ಮ ರೊಮ್ಯಾಂಟಿಕ್ ಸೀನ್ಗಳನ್ನು ಸ್ಕ್ರೀನ್ ಮೇಲೆ ವೈಫ್ ನೋಡಿದಾಗ ಹೆಂಗಿರುತ್ತೆ ರಿಯಾಕ್ಷನ್? ಇಲ್ಲ, ಆ ಥರ ನಾನು ಮಾಡೇ ಇಲ್ಲ. ಮಾಡೇ ಇಲ್ವಾ? ಇಲ್ಲ, ಏನ್ರಿ ಆ ಥರ ಮಾಡೇ ಇಲ್ಲ. ಸಿ ಐ ಹ್ಯಾವ್ ಮೈ ಸ್ವಲ್ಪ ಐ ಹ್ಯಾವ್ ಮೈ ಪ್ರಿನ್ಸಿಪಲ್ಸ್. ಓಕೆ, ನಾನು ಐ ಡೋಂಟ್ ವಾಂಟ್ ಟು ಡೂ ವಲ್ಗ್ಯಾರಿಟಿ ಸೀನ್ಸ್. ಹ್ಞೂ ಹ್ಞೂ ಹ್ಞೂ, ಬಿಕಾಸ್ ನನಗೆ ಅಂತ ಒಂದು ಕೆಲವು ಚಿಕ್ಕ ಮಕ್ಕಳು ಆಡಿಯನ್ಸ್ ಎಲ್ಲ ಇದೆ. ಐ ಡೋಂಟ್ ವಾಂಟ್ ಟು ಎಂಬಾರಿಸ್ ದಮ್. ಅವರು ಅವ್ರ ತಂದೆ ತಾಯಿನ ಕರ್ಕೊಂಡ್ಬರ್ತಾರೆ, ಎಷ್ಟೊಂದು ತಾಯಿಂದರು ಬಂದು ಸಿನಿಮಾ ನೋಡಿದಾಗ. ಅಫ್ಕೋರ್ಸ್ ಆ ಥರ ಮಾಡೋದಕ್ಕೆ ನಾನು ಅದೊಂದೇ ರಿಕ್ವೆಸ್ಟ್ ಮಾಡೋದು ಡೈರೆಕ್ಟರ್ಸ್ನ, ಆ್ಯಂಡ್ ಆ ಥರ ಕಥೆಗಳನ್ನ ಒಪ್ಕೊಳ. ಓಕೆ ಓಕೆ, ಇದು ಮದುವೆಗೆ ಮುಂಚೆನೇ ಇದು. ಹೌದಾ? ಆ ಥರ ನಾನು ಮಾಡೂ ಇಲ್ಲ. ರೊಮ್ಯಾನ್ಸ್ ಅಂದರೆ ಒಂದು ತಕ್ಕ ಮಟ್ಟಿಗೆ ಹೋಗ್ತೇನೆ. ಹಾಂ ಹಾಂ ಹಾಂ, ಬಟ್ ತುಂಬ ಅಡಲ್ಟ್ರಸ್ ಅಂಡ್ ಸೀನ್ಸು ಆ ಥರ ಎಲ್ಲ ನಾನು ಮಾಡೋಕ್ಕೆ ಸೊ ಆದರೂ ನನ್ನ ಹೆಂಡತಿ ಆ ಥರ ಏನು ಪೊಸೆಸಿವ್ ಅಲ್ಲ ಇರಲಿಲ್ಲ. ಇಟ್ ಇಸ್ ಅ ಪ್ರೊಫೆಷನ್, ಇಟ್ ಇಸ್ ಅ ಪ್ರೊಫೆಷನ್. ಈಗ ನನ್ನ ಹೆಂಡತಿಗೂ ನಮ್ಮನೇಲಿ ಯಾವತ್ತೂ ಒಂದ್ಸಲ ಅಂದರೆ ತಮಾಷೆ ಹೇಳೋದು, ನಾನು ಒಂದು ಕಾಫಿ ಮಾಡಿಕೊಡೆ ಅಂದರೆ ಹಾಂ ಅವಳು ಯಾವಳೋ ಬಂದು ಹತ್ರ ಸೆಲ್ಫಿ ತಗತ್ತಿಲ್ಲಲ್ಲ ಅವಳು ಹತ್ರ ಮಾಡಿಸ್ಕೊಳ್ಳಿ ಅಂತ ತಮಾಷೆ ಹೇಳ್ದಂಗೆ. ಆ ಥರ ಏನಿರಲ್ಲ ಮನೆ. ಇಲ್ಲ ಇಲ್ಲ, ನಮ್ಮ ಮನೆಯಲ್ಲಿ ಲಕ್ಕಿಲಿ ಆ ಥರ ಎಲ್ಲ ಏನಿಲ್ಲ. ಓಕೆ, ಬಿಕಾಸ್ ಸಿ ಇನ್ನು ನನ್ನ ಹೆಂಡತಿ ಬಂದು ನೋಡು, ನಾನು ಅವತ್ತು ನಡ್ಕೊಂಡು ಹೋಗ್ತಾ ಇದ್ರೆ ಕಾಲೇಜಲ್ಲಿ ಯಾರೋ ಅಮಟೆ ಸಾಂಗ್ ಪ್ಲೇ ಮಾಡ್ತಾರೆ ಅಂದರೆ ನನ್ನ ಹೆಂಡತಿ ಇಸ್ ಅ ಪ್ರೊಫೆಸರ್. ಓಕೆ, ಅಂದರೆ ಸ್ಟಿಲ್ ಶಿ ವರ್ಕ್ಸ್? ಯಾ ಯಾ. ಓಕೆ ಓಕೆ, ಹೆಣ್ಮಕ್ಳು ವರ್ಕ್ ಮಾಡಬೇಕು. ಏನು ಪಾಠ ಮಾಡ್ತಾರೆ, ಏನು ಸಬ್ಜೆಕ್ಟ್ ಅವ್ರದ್ದು? ಎಮ್ ಬಿ ಎ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ತಾರೆ. ಓಕೆ ಓಕೆ ಓಕೆ, ಹಾಂ. ಮತ್ತು ಶಿ ಈಸ್ ಡೂಯಿಂಗ್ ಅವ್ರ ಮಾಸ್ಟರ್ಸ್. ವೆರಿ ಗುಡ್, ಅವ್ರು ಓದ್ತಾ ಇದ್ದಾರೆ ಇನ್ನು. ಓಕೆ, ಈಗ ಎರಡನೇ ಮಗು ಆಯ್ತಲ್ಲ, ಸ್ವಲ್ಪ ಒಂದು ಗ್ಯಾಪ್ ತೊಗೊಂಡಿದ್ದಾರೆ. ತಿರ್ಗ ನೆಕ್ಸ್ಟ್ ಮಂತಿಂದ ಶಿ ಲಗೇನ್ ರೆಸ್ಯೂಮ್. ಓಕೆ ಓಕೆ, ಸೊ ಅವರು ಹೇಳ್ತಾರೆ, ನನಗೆ ಹೇಳ್ತಾರೆ, ನೋಡಿ ಈಗ ಹೋಗ್ತಾ ಇದ್ರೆ ಸ್ಟೂಡೆಂಟ್ಸು ನಿನ್ನ ಸಾಂಗ್ ಪ್ಲೇ ಮಾಡಿಬಿಟ್ಟು ನನಗೆ ರೇಗಿಸ್ತಾರೆ. ನಾನು ಹೌದಾ, ನನ್ನ ಸಾಂಗ್ ಪ್ಲೇ ಮಾಡಿದ್ರ? ಓಕೆ ಓಕೆ. ಮಾರ್ಟಿಂಗ್ ಟೋಟಲ್ ಎಷ್ಟು ದಿವಸ ಶೂಟ್ ಮಾಡಿದ್ರಿ, ಎಲ್ಲೆಲ್ಲಿ ಮಾಡಿದ್ರಿ ಇದನ್ನ? 242 ದಿವಸ ಶೂಟಿಂಗ್ ಮಾಡಿದ್ದೀವಿ. 242 ದಿವಸ? ಓಕೆ, ಇದು ಕಾಳು ಹಿಂಡಿ ಎಣ್ಣೆ ತೆಗ್ದಂಗೆ. 242 ದಿವಸದ ಶೂಟಿಂಗ್ನಲ್ಲಿ ನೀವು 2 hours ಎಷ್ಟು ಎಷ್ಟು ಬಂದಿದೆ? 2 hours 15 minutes? 2 hours 28 minutes. 242 ದಿವಸದ ಶೂಟಿಂಗ್. ಓಕೆ, ಇನ್ಕ್ಲೂಡಿಂಗ್ ಟೈಟಲ್ ಕಾರ್ಡಿಂದ ಓಕೆ ರೋಲಿಂಗ್ ಕಾರ್ಡ್ವರೆಗೂ 2 hours 28 minutes. ಓಕೆ ಓಕೆ, 2:29 2.5 ಅಂತ. ಹ್ಞೂ ಹ್ಞೂ ಹ್ಞೂ, ಎಲ್ಲೆಲ್ಲಿ ಮಾಡಿದ್ರಿ ಶೂಟಿಂಗು? ತುಂಬ ಮ್ಯಾಕ್ಸಿಮಮ್ ಸಿಟ್ಟಲ್ಲಿ ಮಾಡಿದ್ವಿ. ಸಾಂಗ್ ರಿಲೀಸ್ ಆಯ್ತಲ್ಲ ಕಾಶ್ಮೀರಲ್ಲಿ ಮಾಡಿದ್ವಿ. ಓಕೆ, ಲೇ ಲಡಾಖಲ್ಲಿ ಮಾಡಿದ್ವಿ. ಹಾಂ ಹಾಂ, ರಾಜಸ್ಥಾನಲ್ಲಿ ಮಾಡಿದ್ದೀವಿ. ನಮ್ಮ ಉತ್ತರ ಕರ್ನಾಟಕ ಅಲ್ಲಿ ಮಾಡಿದ್ದೀವಿ. ಉತ್ತರ ಕರ್ನಾಟಕದಲ್ಲಿ ಎಲ್ಲಿ? ಗದಗ. ಓ, ಇಲ್ಲೆಲ್ಲ ಮಾಡಿದ್ದೀವಿ. ಎಸ್ಪೆಷಲಿ ನನಗೆ ಇಷ್ಟರಲ್ಲಿ ಕಾಶ್ಮೀರ್ ಇನ್ಸಿಡೆಂಟು ಸ್ವಲ್ಪ ಡಿಸ್ಟರ್ಬ್ ಆಗಿತ್ತು. ಓಕೆ, ಅದಾದಮೇಲೆ ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದಾದಮೇಲೆ ನಾನು ಆಚೆ ಏನಾಯ್ತು ಕಾಶ್ಮೀರದಲ್ಲಿ? ಅದೇ ಫ್ಲೈಟ್ ಇನ್ಸಿಡೆಂಟ್ ಆಯ್ತಲ್ಲ, ಇವಾಗ ಜೀವ ನೀನೆ ಅಂತ ಒಂದು ಸಾಂಗ್ ಬೇರೆ ರಿಲೀಸ್ ಆಗಿದೆ. ಎಸ್, ಆ ಜೀವನಕ್ಕೆ ತೊಗೊಂಡೋಗಿ ವಾಪಸ್ ತೊಗೊಂಬಿಟ್ಟಿದ್ದೀನಿ. ನಾನು ಚಿಕ್ಕ ಮಗುವಿಂದನೂ ಫ್ಲೈಟಲ್ಲಿ ಓಡಾಡಿದ್ದೀನಿ.
ಟರ್ಬ್ಯುಲೆನ್ಸ್ ಎಲ್ಲ ನಾನು ಗೊತ್ತಾಗುತ್ತೆ. ಏರ್ ಪಾಕೆಟ್ಸ್ ಇದ್ರೆ ಒಂಚೂರು ಟರ್ಬ್ಯುಲೆನ್ಸ್ ಹೋಗುತ್ತೆ, ಸ್ವಲ್ಪ ವರ್ಸ್ಟ್ ಹೋಗ್ತದೆ. ಇದಂತೂ ಒಂಥರ ನೈಟ್ ಮೇರ್ ಥರ ಆಯಿತು. ಮತ್ತೆ ಇಟ್ ಮೈಟ್ ಬಿ ಅ ಮೇ ಡೇ ಅಂತ ಹೇಳಾದ್ಮೇಲೆ ಇಟ್ ವಾಸ್ ಲಿಟ್ರಲಿ ಲೈಕ್ ಡಿಕ್ಲೇರ್ ಇಡ್ತಾರ. ಹೌದು ಹೌದು. ಅದರಲ್ಲಿ ತುಂಬ ಕಮ್ಮಿ ಹಂಗೆ ಅಷ್ಟಾದ್ಮೇಲೂ ರಿಕವರ್ ಆಗಿ ಅಲ್ವಾ. ಬಟ್ ಅವ್ರಿಗೆ ಆ ಪೈಲಟ್ಗೆ ಅವಾರ್ಡ್ ಎಲ್ಲ ಕೊಟ್ಟರು. ಓಕೆ ಲೈಫ್ಸ್ ಅಂತ. ಇಟ್ ಇಟ್ ವಾಸ್ ಹೆಂಗೆ ಏನಾಯ್ತು ಅಂದರೆ ವಾಟ್ ಹ್ಯಾಪನ್ ಸಡನ್ಲಿ ಸಡನ್ ಡ್ರಾಪ್ ಇನ್ ದ ಹೈಟ್ ಅಂತಾರಲ್ಲ, ಹೈಟ್ ಡ್ರಾಪ್ ಆಯ್ತು. 4000 ಫೀಟ್ ಡ್ರಾಪ್ ಆಗಿದೆ. ಸೀಟ್ ಬೆಲ್ಟ್ ಎಲ್ಲ ಕಿತ್ತೋಗಿ ನೋಡಿ ಹೆಂಗಿದೆ ಅದೃಷ್ಟ. ನಾನು ನನ್ನ ಬಿಸ್ನೆಸ್ ಕ್ಲಾಸಲ್ಲಿ ಹಾಕಿದ್ದೆ. ಓಕೆ. ನಾನು ಹೋದೆ ಬಿಸ್ನೆಸ್ ಕ್ಲಾಸ್ ಕೂತು ಮುಂದೆ ಫುಲ್ ಮುಂದೆ ನೋಡಿದೆ ಇದು ಯಾರು ಇಲ್ವಲ್ಲ ನಮ್ಮ ಟೀಮ್ ಅವ್ರು ನೋಡಿದ್ರೆ ಎಲ್ಲ ಅಲ್ಲಿದ್ದಾರೆ. ಸರಿ ನಾನೇನು ಮಾಡಿದೆ ನಮ್ಮ ಹುಡುಗನ್ನ ಏ ನೀನು ಬಾ ಮಗಿಲಿ ಅಂದ್ಬಿಟ್ಟು ನಾನು ಹಿಂದೆ ಹೋದೆ. ಓಕೆ ಓಕೆ. ಹಿಂದೆ ಹೋಗಿ ಸರಿ ಇನ್ನೇನು ಏನಲ್ಲಿ ಸಾಂಗ್ ಆದರೂ ನೋಡೋಣ, ಎಡಿಟಿಂಗ್ ಪ್ರಾಕ್ಟೀಸ್ ನೋಡೋಣ ಲ್ಯಾಪ್ಟಾಪಲ್ಲಿ ಅಂತ ಅನ್ಕೊಂಡೆ. ಸರಿ ಒಂದು ಸ್ವಲ್ಪ ಹೊತ್ತು ಆಗಬೇಕಾದ್ರೆ ಸರಿ ಬಿಡು ಏನಾದರೂ ಗೇಮ್ಸ್ ಆದರೂ ಆಡೋಣಾದ್ರು ಸರಿ ಬಾ ಲೂಡೋ ಗಿಡ ಆಡೋಣ ಅಂದ್ಕೊಂಡು ಇದ್ದೆ. ಸಡನ್ನಾಗಿ ಡ್ರಾಪ್ ಆಯಿತು. ಸೊ ಅಲ್ಲಿಂದ ಒಂದು ಅರ್ಧ ಗಂಟೆ ಓಕೆ ಇನ್ನೊಂದು ಸರಿ ಫ್ಲೈಟ್ ಹತ್ತಬಾರ್ದು ಅಂತ ಡಿಸೈಡ್ ಆದ. ನನಗೊಂದ್ಸಲ ಉತ್ತರಾಖಂಡಲ್ಲಿ ಹೆಲಿಕಾಪ್ಟರ್ಲ್ಲಿ ಆಗಿತ್ತು ಯಾಪ, ಅದು ಮಿರಾಕ್ಯುಲಸ್ ಸೇವಿಂಗ್. ಡಬಲ್ ಇಂಜಿನ್ ಡಬಲ್ ಇಂಜಿನ್ ಈ ಇದರಲ್ಲಿ ಫ್ಲ್ಯಾಶ್ ಫ್ಲಡ್ಸ್ ಆಗಿ ಆದಾಗ ರೆಸ್ಕ್ಯೂ ಆಪರೇಷನ್ ನಡೀತಾ ಇತ್ತಲ್ಲ ಆ ಹೆಲಿಕಾಪ್ಟರ್ಲ್ಲಿ ಇದ್ದೆ. ರೆಸ್ಕ್ಯೂರ್ಗೆ ಹೆಂಗೆ ಆಗಿತ್ತ? ಓಹ್ ಏನನ್ಸುತ್ತೆ ಫ್ಯೂಚರ್ ಆಫ್ ಕನ್ನಡ ಇಂಡಸ್ಟ್ರಿ? ಓ ಟಿ ಟಿಗಳು ಏನೋ ಜನ ಥಿಯೇಟ್ರಿಗೆ ಬರ್ತಿಲ್ಲ, ಮನೇಲೆ ಕೂತ್ಕೊಂಡು ನೋಡ್ತಿದ್ದಾರೆ. ಇಲ್ಲ ಇದೆಲ್ಲ ಒಂದು ಮಿತ್ತು, ದಯವಿಟ್ಟು ಈ ದೃಶ್ಯ ಕ್ರಿಯೇಟ್ ಮಾಡ್ತಾ ಇರೋ ಸರ್ಕಲ್ನ ಇನ್ಫ್ಲೂಯೆನ್ಸ್ ಹಾಕ್ಬೇಡಿ ಯಾರು. ಓಕೆ. ಈಗ ನಾನು ಹೇಳ್ತೀನಿ, ಓಪನ್ ಆಗಿ ಮಾತಾಡೋಣ. ಇವಾಗ ಕರ್ನಾಟಕದಲ್ಲಿ ಸಿನಿಮಾ ಓಡ್ತಾ ಇಲ್ಲ ಅಂತ ಏನು ಕೆಲವು ಜನ ಓಕೆ ಏನು ಅಪ್ಪಿಸ್ತಾ ಇದ್ದಾರೋ ದಟ್ ಈಸ್ ರಾಂಗ್. ಜನ ಥಿಯೇಟ್ರಿಗೆ ಬರ್ತಿಲ್ಲ, ಜನ ಥಿಯೇಟ್ರಿಗೆ ಬರ್ತಿಲ್ಲ ಸರ್. ಈಗ ಹೇಳ್ತೀನಿ, ಕಲ್ಕಿ ಎಲ್ಲಿ ರಿಲೀಸ್ ಆಗುತ್ತೆ ಸರ್? ಕರ್ನಾಟಕದಲ್ಲಿ ತಾನೆ. ಹೌದು. ಆಂಧ್ರದಿಂದಾನೇ ಎಲ್ಲರೂ ಬಂದು ನೋಡ್ತಾ ಇದ್ದೆ, ಕರ್ನಾಟಕ ಜನನೂ ನೋಡಿದ್ರು ತಾನೆ. ಕರೆಕ್ಟ್. ಇವಾಗ ನಮ್ಮ ವಿಜಯ್ ಸರ್ದು ಸಿನಿಮಾ ಭೀಮಾ ಕನ್ನಡದ ಜನ ತಾನೇ ನೋಡಿದ್ದು, ಗಣೇಶ್ ಸರ್ದು ಕನ್ನಡ ಜನ ತಾನೇ ನೋಡಿದ್ದೆ. ಯಾರು ಕೆಲವ್ರು ಜನ ಸೇರಿಕೊಂಡು ನಾವು ಒಳ್ಳೆ ಸಿನಿಮಾ ಕೊಡಿ ಒಳ್ಳೆ ಕಥೆ ಕೊಡಿ ಬರ್ತಾರೆ ಜನ ಸರ್. ಅದು ಮುಂಚಿಂದನೂ ಇದೆಯಲ್ಲ, ಒಳ್ಳೆ ಸಿನಿಮಾ ಇಲ್ಲ ಅಂದರೆ ಬರಲ್ಲ. ಅದು ಏನು ಇವಾಗಿಂದ ಇರೋದ? ಅದು ಯಾವಾಗಿಂದ ಇದೆ? ನೀವು ಹಂಗಾರೆ ಕೆಟ್ಟ ಸಿನಿಮಾಗೆ ಹೋಗ್ತೀರಾ ನೀವು? ಮತ್ತು ಅದು ಅದು ಮುಂಚಿಂದನೂ ಇರೋದು, ಅದನ್ನು ಈಗ ಹೈಲೈಟ್ ಮಾಡ್ತಾ ಇದ್ದಾರೆ ಅಷ್ಟೇ ಕೆಲವರು. ಹಾಂ ಹಾಂ. ಎಜುಕೇಟೆಡ್ಸು ಇದ್ದಾರೆ ಬಟ್ ಜನ ಸ್ವಲ್ಪ ಚೂಸಿ ಆಗಿದ್ದಾರೆ. ಅಂದರೆ ದೇ ವಾಂಟ್ ರಿವ್ಯೂಸ್, ಚೆನ್ನಾಗಿದೆಯಾ ಇಲ್ವೋ ಚೆನ್ನಾಗಿದೆಯಾ ಇಲ್ವೋ. ಈಗ ಅದೆಲ್ಲ ಪ್ಲಾಟ್ಫಾರ್ಮ್ಸ್ ಜಾಸ್ತಿ ಆಗಿದೆ. ಹೌದು. ಈಗ ಫಸ್ಟು ರೇಟಿಂಗ್ಸ್ ಚೆಕ್ ಮಾಡ್ತಾರೆ, ಪೇಪರಲ್ಲಿ ಸ್ಟಾರ್ಸ್ ನೋಡ್ತಾರೆ, ಐ ಎಮ್ ಡಿ ಬಿ ರೇಟಿಂಗ್ಸ್ ಚೆಕ್ ಮಾಡ್ತಾರೆ, ರಿವ್ಯೂಸ್ ಕೇಳ್ತಾರೆ, ಹೇಗಿದೆ ಹೋಗ್ಬೇಕಾ ಹೋಗ್ಬಾರ್ದ. ಸೊ ಇದನ್ನೆಲ್ಲ ಡಿಸೈಡ್ ಮಾಡಿ ಅವ್ರವ್ರ ಫ್ಯಾಮಿಲಿನ ಕರ್ಕೊಂಡು. ಈಗ ನಾನು ನನ್ನ ಫ್ಯಾಮಿಲಿನ ಕರ್ಕೊಂಡು ಹೋಗ್ತೀನಿ ಇಲ್ಲಿಗನ ಅಂದರೆ ಯಾವ್ದನ್ನ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದರೆ ಜಾಗ ಹೆಂಗಿದೆ? ಹೌದು ಹೌದು. ಸೇಮ್ ದಟ್ ಇಸ್ ಹೌ ಇಟ್ ಇಸ್, ಎಲ್ಲರೂ ಅದನ್ನೇ ಚೆನ್ನಾಗಿದೆ ಸಿನಿಮಾ, ನಾನು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ, ಎರಡು ಮೂರು ಅವ್ರು ಕರ್ಕೊಂಡು ಹೋಗ್ತೀನಿ, ಚೆನ್ನಾಗಿದೆಯಾ, ನಾನು ಬೋರ್ ಹೊಡಿಸ್ಬಾರ್ದು. ಮತ್ತು ವಾರಕ್ಕೆ ಒಂದ್ಸರಿ ಅಂದರೆ ಅವ್ರದ್ದು ಒಂದು ವೀಕ್ಲಿ ಆಫ್ ಅಂತ ಒಂದು ಒನ್ ಡೇ ಇರುತ್ತೆ, ಆ ಡೇನ ಕರೆಕ್ಟಾಗಿರೋ ಸಿನಿಮಾ ಮೇಲೆ ಚೂಸ್ ಮಾಡಬೇಕು ಅನ್ನೋದು. ಹೌ ಆರ್ ಯು ಹ್ಯಾಂಡ್ಲಿಂಗ್ ಥಿಂಗ್ಸ್? ಏ ಟಫ್ ಸರ್, ಎಲ್ಲ ಸ್ಟ್ರೆಸ್ಫುಲ್ ಇದು ಅಪ್ಪ. ನಿಮ್ಮದು ಉಳಿದಿರೋ ಸ್ಟಾರ್ಗಳ ಜೊತೆ ಇಂಟ್ರಾಕ್ಷನ್ ಇರುತ್ತಾ? ಏನೋ ಸಿನಿಮಾ ಬರ್ತಾ ಇದೆ, ಆಲ್ ದ ಬೆಸ್ಟು, ಏನು ಮಾಡ್ತಿದ್ದೀರಾ, ಯಾವಾಗ ಅವ್ರ ಪಾರ್ಟಿ ಗಿಟ್ಟಿ ಮೀಟ್ ಮಾಡೋದು ಹಂಗೆ? ಇಲ್ಲ ಇಲ್ಲ.
ತುಂಬ ಕಡಿಮೆ ಕಡಿಮೆನೂ ಇಲ್ಲ, ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಓಕೆ, ಬೇರೆ ಇಂಡಸ್ಟ್ರಿಗಳು ಹೆಂಗೆ ಇರುತ್ತಾ ಗೊತ್ತಿಲ್ಲ, ಗೊತ್ತಿಲ್ಲ ನನಗೆ, ಗೊತ್ತಿಲ್ಲದೆ ನಾನಂತೂ ನಾನು ಸೇರೋದು. ಓಕೆ, ನಿಮ್ಮ ಪಾರ್ಟಿ ಗಿಟಿ ಅಭ್ಯಾಸ ಇಲ್ವಾ? ಇಲ್ಲ. ಹಾಂ, ಲೇಟ್ ನೈಟ್ ಲೇಟ್ ನೈಟ್ ಪಾರ್ಟಿ ಮಾಡಿದ್ರೆ ನಾನು ಹೆಂಡತಿ ಜೊತೆ ಮಾಡ್ತೀನಿ, ನಮ್ಮ ತಂದೆ ಜೊತೆ ಮಾಡ್ತೀನಿ, ನಮ್ಮ ಸ್ಕೂಲ್ ಫ್ರೆಂಡ್ಸ್ ಇದ್ರೆ ಕೆಲವರು. ಓಕೆ, ನಾನಿರೋ ಮುಂಚೆ ಯಾರು ಫ್ರೆಂಡ್ಸ್ ಇದ್ರು ಅವ್ರನ್ನ ಮಾತ್ರ ನಂಬ್ತೀನಿ. ಹಾಂ, ಸೊ ಅವ್ರುಗಳು ಮಾತ್ರ ಜೆನ್ಯೂನ್ ಆಗಿ ಹೇಳ್ತಾರೆ, ಏ ಇದು ಕರೆಕ್ಟ್ ಇದು ರಾಂಗ್ ಅಂತ. ಸೊ ಫಸ್ಟ್ ಸರ್ಕಲ್ ಅನ್ನೋದು ಏನಿದೆಯೋ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್, ಆ ಸರ್ಕಲ್ ತುಂಬ ಇಂಪಾರ್ಟೆಂಟ್, ಯಾವ್ದು ರೈಟು ಯಾವ್ದು ರಾಂಗು ಅಂತ ಕರೆಕ್ಟಾಗಿ ಹೇಳಬೇಕು. ತಪ್ಪು ಮಾಡ್ತಾ ಇದ್ದೀವಿ ಅಂದರೆ ತಪ್ಪು ಗುರು ಅಂತ ಹೇಳಬೇಕು. ಅಲ್ಲರಿ, ಯಾರೋ ಕರೀತಾರೆ ಅಪ್ಪ, ಎಲ್ಲ ಔಟ್ಸ್ಕರ್ಟ್ಸಲ್ಲಿ ನಮ್ಮ ಫ್ರೆಂಡ್ ಫಾರ್ಮ್ ಹೌಸ್ ಇದೆ, ನಾನ್ ವೆಜ್ ಮಾಡಿಸಿದ್ದೀವಿ, ಬನ್ನಿ ಪಾರ್ಟಿ ಮಾಡೋಣ. ಲೇಟ್ ನೈಟ್ ತನಕ ಪಾರ್ಟಿಗಳಾಗ್ತವೆ, ದಟ್ಸ್ ಏನು ಕನ್ಸಿಡರ್ಡ್ ಕಾಮನ್ ಅಪ್ಪ. ಅದು ನಾವು ಹೋಗ್ಬೇಕು ಹೋಗ್ಬಾರ್ದು ಅನ್ನೋದು ನನಗೆ ಒಂದೊಂದು ಸರಿ. ನೀವು ಹೇಳಿ, ನೀವು ಯು ಅವಾಯ್ಡ್ ಇಟ್ ಅಂತ? ಐ ಯೂಶಲಿ ಡೋಂಟ್ ಎಂಜಾಯ್ ಇಟ್. ಬಟ್ ನೀವು ತುಂಬ ಬೇಜಾರಾದಾಗ ಹೋಗ್ತಿರೋ ಏನೋ ಗೊತ್ತಿಲ್ಲ, ಚಿರು ಸಮಾಧಿ ಪಕ್ಕದಲ್ಲಿ ನೀವು ಮಲ್ಕಂಡು ಎದ್ದು ಬರೋದು, ಅದ್ರ ಬಗ್ಗೆ ಬಹಳ ಸಮಾಧಿ ಅಂತಾನೆ ಹೇಳಲ್ಲ, ಆ ವರ್ಡ್ ರಾಂಗ್, ನಮ್ಮ ಅಣ್ಣನ ದೇವಸ್ಥಾನ ಅಂತಾನೆ ಹೇಳೋದು ನಾನು. ಇವಾಗ ನಾನು ಅಲ್ಲೇನಿಗೆ ಮಲಗ್ತೀನಿ ಅದು ಇದು ಅದು ನನಗೆ ಗೊತ್ತಿಲ್ಲ, ಯಾರೋ ಬಂದು ವಿಡಿಯೋ ತೆಗೆದ್ರು ವೈರಲ್ ಆಯಿತು, ದಟ್ ಈಸ್ ಓಕೆ. ಬಟ್ ವಾಟ್ ಐ ಆಲ್ವೇಸ್ ಥಿಂಕ್ ಇಸ್, ಈಗ ನಿಮ್ಮದು ಒಂದು ಮನೆ, ಐ ಆಲ್ವೇಸ್ ಥಿಂಕ್ ಇನ್ ಅದರ್ ವೇ. ನೋಡಿ, ತುಂಬ ಪ್ರಾಕ್ಟಿಕಲಾಗಿ ಮಾತಾಡೋಣ. ನೀವು ಒಂದು ಫಸ್ಟ್ ಫ್ಲೋರಲ್ಲಿ ಇದ್ದೀರಾ ಅಥವಾ ಸೆಕೆಂಡ್ ಫ್ಲೋರಲ್ಲೇ ಇರ್ತೀರಾ? ಓಕೆ, ನಿಮ್ಮ ತಂದೆ ತಾಯಿ ಅಥವಾ ತಮ್ಮ ಹೆಂಡತಿ ಮಕ್ಕಳು ಎಲ್ಲಿದ್ದಾರೆ ಅಂದರೆ ಗ್ರೌಂಡ್ ಫ್ಲೋರಲ್ಲಿದ್ದಾರೆ. ಅದು ಎಷ್ಟಡಿ ಡಿಫ್ರೆನ್ಸು? 30 20 ಡಿಫ್ರೆನ್ಸ್. ವಾಟ್ ಐ ಆಲ್ವೇಸ್ ಸೀಸ್, ನಾನು ನಮ್ಮಣ್ಣನ ಪಕ್ಕದಲ್ಲಿ ಮಲ್ಕೊಂಡಾಗ, ಏ ನಮ್ಮಣ್ಣ ಇಲ್ಲಿ 6 ಕೆಳಗಡೆ ಇರೋದು ಅಷ್ಟು. ಸೊ ನಾನು ಹಂಗೆ ಅನ್ಕೊಡೋದು. ಸೊ ದಟ್ ಈಸ್ ಆಲ್ ಇಟ್ ಈಸ್. ಬಟ್ ಬಹುಶಃ ನಿಮ್ಮ ಲೈಫಿನ ಬಿಗ್ಗೆಸ್ಟ್ ಲಾಸ್ ಅಂತಿತ್ತಲ್ಲ ಅದು. ನನಗೆ ದರ್ಶನ್ ಕೇಸ್ ನೋಡಿದಾಗ ಅನ್ಸೋದೇ, ಫ್ಯಾಮಿಲಿ ಬಾಂಡಿಂಗ್ ಇದ್ದಿದ್ರೆ ಈ ಥರದ ಘಟನೆಗಳಾಗೋದಿಲ್ಲ. ಯು ಹ್ಯಾವ್ ಟು ಹ್ಯಾವ್ ಇಟ್, ಯು ಹ್ಯಾವ್ ಟು ಮೇಂಟೈನ್ ಇಟ್. ಫಸ್ಟ್ ಸರ್ಕಲ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಸರ್ಕಲ್, ಹೌದು ಹೌದು. ಹಾಂ, ನೀವು ಮತ್ತು ನಿಮ್ಮ ಫ್ಯಾನ್ ಇದ್ದು ಒಂದು ಕ್ಯಾಟಗರಿ ಇರುತ್ತಲ್ಲ, ಯಾರ್ಯಾರು ಫ್ಯಾನ್ ಹೆಂಗಿದ್ದಾರೆ ಅಂತ, ಅವ್ರದ್ದೊಂದು ಕ್ಲಾಸ್ ಇರುತ್ತೆ, ಅವ್ರದ್ದೊಂದು ರೇಂಜ್ ಇರುತ್ತೆ. ಒಂದು ಎಕ್ಸ್ಟೆಂಟ್ವರೆಗೂ ಓಕೆ. ಇವಾಗ ಯು ಫೈಟ್, ಎಸ್ ಡೇ ಫೈಟ್, ಓಕೆ, ಒಂದು ಎಕ್ಸ್ಟೆಂಟ್ವರೆಗೂ ಓಕೆ. ಬಟ್ ಕೆಲವು ಕ್ಯಾಟಗರೀಸ್ ಇದೆ ಸರ್, ಥರ್ಡ್ ರೇಟೆಡ್ ಕ್ಯಾಟಗರೀಸ್ ಇದೆ. ಯು ಆಸ್ಕ್ ಮಿ ವೈ, ಮನೇಲಿರೋ ಹೆಂಗಸರು ನಾವು ಮಾರ್ಕ್ ಮಾಡಿಬಿಟ್ಟು ಬೇರೆ ಥರ ಫೋಟೋ ಸೋಷಿಯಲ್ ಮೀಡಿಯಲ್ಲಿ ಹಾಕೋದು, ಈ ಫ್ಯಾನ್ಗಳು ಹಾಂ 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 ಫೇಕ್ ಡಿಸ್ ಡಿ ಪಿನ ಹಾಕ್ಕೊಂಡು ಹೆಣ್ಮಕ್ಳನ್ನ ಮಾಫ್ ಮಾಡಿ ಇನ್ನೇನು ಕೆಟ್ಟದಾಗ ಪ್ರೊಜೆಕ್ಟ್ ಮಾಡೋದು. ಎಸ್, ಐ ಆಲ್ವೇಸ್ ಕನ್ಸಿಡರ್ ದೆಮ್ ಆಸ್ ಥರ್ಡ್ ರೇಟ್. ಥರ್ಡ್ ರೇಟ್, ನೋಡೋ ನೋಡೋ. ಸೊ ಈಗ ರೀಸೆಂಟಾಗಿ ಅದೆಲ್ಲ ಜಾಸ್ತಿ ಆಗ್ತವೆ ಇದೆಲ್ಲ ಆನ್ಲೈನ್. ಸೊ ಆಮೇಲೆ ಮತ್ತೆ ಮಾತಾಡೋದು ನೋಡ್ರಿ, ನಿಮ್ಮ ಮನೆ ಹೆಣ್ಮಕ್ಳಿಗೆ ಮೆಸೇಜ್ ಮಾಡಿದ್ರೆ ಸುಮ್ಮನೆ ಇರ್ತಿದ್ರು ಅಂತಲೇ ಮಾತಾಡೋದು, ಬಟ್ ಇನ್ನೊಬ್ಬರು ಹೆಣ್ಣು ಹೆಣ್ಮಕ್ಳ ಬಗ್ಗೆ ಇವರು ನಡ್ಕೊಳ್ಳೋದು ಉಚಿತ್ರ ಅನ್ಸುತ್ತೆ. ಹಾಂ, ಥರ್ಡ್ ರೇಟೆಡ್ ಆಯ್ತು, ನೋ ಡೌಟ್. ಹ್ಞೂ, ಸೊ ಅದು ಯಾರಾದರೂ ಆಗಿರಲಿ, ಹೌದು ಡೆಫಿನೆಟ್ಲಿ ಡೆಫಿನೆಟ್ಲಿ. ಹೆಂಗೆ ನೀವು ಧೈರ್ಯ ಇದೆಯಾ, ಬಾ ನನ್ನ ಹತ್ರನೇ ಬಾ, ಏನು ಮಾಡ್ತೀವಿ, ದಟ್ ಈಸ್ ಆಬಿಟ್ ಇಸ್ ಅಲ್ವಾ? ಕರೆಕ್ಟ್. ಸುಮ್ಮನೆ ಎಲ್ಲೋ ಕೂತ್ಕೊಂಡು ಅದಕ್ಕೆ ಬೇರೆ ಒಂದು ಟ್ಯಾಗು ಮೇನು, ಹಾಂ, ಫ್ಯಾನ್ಸ್ ವಾರ್ ಅಂತ. ಏ ನಮ್ಗೆ ಗೊತ್ತಿಲ್ಲ ರೀ, ಟೈಪಿಂಗ್ ವಾರ್ ಅಲ್ಲ, ಫ್ಯಾನ್ಸ್ ವಾರ್ ಅಲ್ಲ, ವಾರ ಅಂದರೆ ಏನು, ನಿಜವಾಗ್ಲೂ ಕೈಯಲ್ಲಿ ಗುದ್ದಾಡೋದೇ ವಾರ. ಕರೆಕ್ಟ್, ಹೌದು. ಇದು 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 ವಾರೇ ಅಲ್ಲ, ಮತ್ತು ಯಾರ್ದೋ ಫೋಟೋ ಎಲ್ಲೋ ಒಂದು ಚಿಕ್ಕದಾಗ ಯಾರ್ದೋ ಫೋಟೋ ಸಿಕ್ಕದ್ರೆ ತೆಗೆದು ಇನ್ನು ಮಾರ್ಕ್ ಮಾಡ್ಬಿಟ್ಟು ಅದನ್ನ ಸೋಷಿಯಲ್ ಮೀಡಿಯಲ್ಲಿ ಹಾಕೋದು, ಕಂಡವ್ರ ಮನೆ ಹೆಣ್ಮಕ್ಳ ಬಗ್ಗೆ ಬಾಯಿಗೆ ಬಂದಂಗೆ ಕಮೆಂಟ್ ಮಾತಾಡೋದು, ಲಕ್ಕಿಲಿ ಏನು ಗೊತ್ತಾ, ಕೊನೆವರೆಗೂ ಅವ್ರುಗಳು ಅವ್ರ ಫೋಟೋ ಹಾಕಲ್ಲ, ಅದೇ ಅವ್ರಿಗಿರೋ ಭಯ. ತಮ್ಮ ಫೋಟೋ ಕಂಫರ್ಟ್ ಅದಾವ ಕಳೆದಿಲ್ಲ ಅಂತನ? ಹಾಂ ಹಾಂ ಹಾಂ, ಅದೇ ಭಯ ಇರೋದು. ಎಸ್, ಅಂದರೆ ರಿಯಲ್ ಫೇಸಲ್ಲಿ ಬರೋದೇ ಇಲ್ಲ ಅವ್ರ ಮುಂದೆ.
ಅಲ್ಲಿ ಅವ್ರು ಗೊತ್ತು ವೇರ್ ದೇ ಬಿಲಾಂಗ್ ಅಂತ. ಎಸ್, ದಟ್ ಇಸ್ ಆಲ್ಸೋ ದೇ. ಈಗ ನನಗೆ ಬಟ್ ನಿಮ್ಮ ಅಭಿಮಾನಿಗಳನ್ನ ನನಗೆ ಅಜಿತ್ ಸರ್ ಕಂಡ್ರೆ ಆಗಲ್ಲ ಅಂದ್ರೆ ನಾನು ಫೋನ್ ಮಾಡ್ಬಿಟ್ಟು ಸರ್ ನೀವು ಮಾಡ್ತಾರೋ ತಪ್ಪು, ನನಗೆ ಇದು ಇರಿಟೇಟ್ ಆಗ್ತಾ ಇದೆ. ಕರೆಕ್ಟ್ ಕರೆಕ್ಟ್. ಇಲ್ಲಾಂದ್ರೆ ನಾನು ಇಂಪೋರ್ಟ್ ಆಗ್ತೀನಿ. ಹೌದು, ಮನೆಯವ್ರದ್ದು ಹಾಕೋದು, ನನಗೆ ಫೇಕ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಮಾಡೋದು, ಅದೇ ಆ ಥರ ಗಂಡಿಸ್ತಾರೆ. ದಟ್ ಈಸ್ ರಾಂಗ್. ಬಟ್ ಆ ಫ್ಯಾನ್ಸ್ ನೋಡಿದಾಗ ಒಂದು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬರಬೇಕು ಒಬ್ಬ ಸ್ಟಾರ್ಗೆ. ನನ್ನನ್ನು ಇಷ್ಟು ಜನ ಅಭಿಮಾನಿಗಳಿದ್ದಾರೆ, ಇಷ್ಟು ಜನ ಫಾಲೋ ಮಾಡ್ತಾರೆ, ನಾನು ಏನು ಮಾಡ್ತೀನೋ ಅದ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗ್ತಾರೆ. ಸೊ ನಾಟ್ ಓನ್ಲಿ ಆನ್ ಸ್ಕ್ರೀನ್, ಒಟ್ಟಾರೆ ಜೀವನದಲ್ಲಿ ನಾನು ಸ್ವಲ್ಪ ಹುಷಾರಾಗಿರ್ಬೇಕು, ಎಚ್ಚರಿಕೆಯಿಂದ ಇರಬೇಕು ಅಂತ. ಸರ್, ನಮ್ಮ ನಮ್ಮ ಎಸ್ಪೆಷಲಿ ಹೆಂಗಸರು ಹೆಣ್ಮಕ್ಳೆಲ್ಲ ಹಾಂ ಆನ್ ಸ್ಕ್ರೀನಲ್ಲಿ ಎಷ್ಟು ನೋಡ್ತಾರೋ ಆಫ್ ಸ್ಕ್ರೀನಲ್ಲೂ ನೋಡ್ತಾರೆ ಸರ್. ಎಸ್, ಹೌದು. ಹಾಂ ಹಾಂ, ಅವನು ಫ್ಯಾಮಿಲಿ ಜೊತೆ ಹೆಂಗಿದ್ದಾನೆ. ಕರೆಕ್ಟ್. ಹಾಂ, ಅದೆಲ್ಲ ಕೌಂಟ್ ಆಗುತ್ತೆ. ಮತ್ತು ಅವ್ರು ನೋಡ್ತಾರೆ ಅಂದ್ಬಿಟ್ಟು ಚೆನ್ನಾಗಿರೋದಲ್ಲ, ಆ್ಯಕ್ಚುಲ್ ಚೆನ್ನಾಗಿ ಕರೆಕ್ಟಾಗಿರ್ಬೇಕು. ಆ್ಯಂಡ್ ಇಟ್ ಲುಕ್, ಇದು ಗೊತ್ತಾಗುತ್ತೆ ರೀ, ಅದು ನೀವು ಜೆನ್ವಿನಾಗಿ ಚೆನ್ನಾಗಿದ್ದೀರೋ ಅಥವಾ ನೋಡೋದು ತೋರಿಕೆಗೆ ಚೆನ್ನಾಗಿದ್ದೀರೋ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅದು ಅಂದರೆ ಮನೆಯಲ್ಲಿ ಹೆಂಡತಿನ ಹೊಡೆದು ಶ್ರೀರಾಮಚಂದ್ರನ ಕ್ಯಾರೆಕ್ಟರ್ ಮಾಡಿದ್ರೆ ಜನರಿಗೆ ಅರ್ಥ ಆಗುತ್ತೆ. ಮಾರ್ಟಿನ್ ಎಕ್ಸ್ಪೆಕ್ಟೇಷನ್ಸ್ ಹೆಂಗಿದೆ ಅಂದರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೈ ರಿಯಾಕ್ಷನ್ಸ್. ನನಗೆ ಚೈನೀಸ್ ವಿಚಾರ ಅಂದರೆ ಚೈನೀಸ್ ಎನ್ಕ್ವೈರ್ ಮಾಡಿದ್ರು ಅಂದಾಗಲೇ ನಂಗೆ ಥ್ರಿಲ್ ಆಗ್ಬಿಡುತ್ತೆ. ಲವ್ ಟು ಸಿ ಕನ್ನಡ ಮೂವೀಸ್ ರೀಚಿಂಗ್ ಡಿಫ್ರೆಂಟ್ ಹೈಟ್ಸ್. ಹಾಂ, ಚೈನೀಸಲ್ಲಿ ಅಂದರೆ ಅವ್ರದ್ದು ಬೇರೆ ಥರನೇ ಬಿಸ್ನೆಸ್ ಇದೆ ಸರ್. ಯು ಕ್ಯಾಂಟ್ ಕಮ್ ಜನರೇಟ್ ಮನಿ ಆ್ಯಂಡ್ ವಾಕ್ ಔಟ್ ಹಂಗೆಲ್ಲ ಇಲ್ಲ. ಓಕೆ, ನೀನು ಏನು ದುಡಿತೋ 80% ಆಫ್ ದ ರೆವಿನ್ಯೂ ಅವ್ರ ಗೌರ್ಮೆಂಟಿಗೆ ಹೋಗುತ್ತೆ. ಹ್ಞೂ 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 ಹ್ಞೂ. ಓಕೆ, ಬಟ್ ನೀವು ಅಂದರೆ 12-13 ಇಂಡಿಯನ್ ಲ್ಯಾಂಗ್ವೇಜಸ್ಗೆ ಡಬ್ ಆಗ್ತಿದೆಯಲ್ಲ? 7 languages. 7 ಬೆಂಗಾಲಿ. ಓಕೆ, 6-7 languages. 6 languages ಸರ್. ಹಾಂ ಹಾಂ ಹಾಂ, 6 languages ನಮ್ಮ ಇಂಡಿಯಾದಲ್ಲಿ. ಇದು ಪ್ರಾಜೆಕ್ಟ್ ಮಾಡ್ತಾ ಮಾಡ್ತಾ ಇಷ್ಟು ದೊಡ್ಡದಾಯ್ತಾ, ಇಷ್ಟು ದೊಡ್ಡದು ಅನ್ಕಂಡೇ ಶುರು ಮಾಡಿದ್ದ? ಇಲ್ಲ, ಕನ್ನಡ ತಮಿಳು ತೆಲುಗು ಹಿಂದಿ ಅಂತ ಶುರು ಮಾಡಿದ್ದೆ. ಓಕೆ ಓಕೆ, ಬೆಂಗಾಲಿ ಆ್ಯಡ್ ಆಗಿದೆ. ಹಾಂ, ಸೊ ಆಮೇಲೆ ಎಲ್ಲನೂ ಒಂಚೂರು ಆ್ಯಡ್ ಆಯಿತು, ಓವರ್ಸೀಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ ಸರ್, ಮೋರ್ ದೆನ್ ಎವ್ರಿಬಡಿ ಪ್ರೊಡ್ಯೂಸರ್ ಇಸ್ ಹ್ಯಾಪಿ. ನಯಾಸ್, ನಾನು ನೆಕ್ಸ್ಟ್ ಕ್ವೆಶನ್ ಅದೇ ಆಗಿತ್ತು. ಆ್ಯಕ್ಚುಲಿ ದುಡ್ಡು ಹಾಕಿರೋರು ಅವ್ರು ರೀ, ಅವ್ರದ್ದು ಬಂಡವಾಳ ಹಾಕಿದ್ರು. ಹೌದು, ಅವ್ರಿಗೆ ಓಕೆ, ಇವಾಗ ನಿಮ್ಮ ಮಾರ್ಕೆಟ್ ರೇಟ್ ಎಷ್ಟಯ್ಯಾ? 10 rupees. ಸರಿ, ನಾನು 9 rupees ಹಾಕ್ತೀನಿ ಅನ್ನೋದು ನಾನು ನೋಡಿದ್ದೀನಿ, ನೀವು ಕೇಳಿರ್ತೀರೋ ನೋಡಿರ್ತೀರ, ಹಂಗೆ ವರ್ಕ್ ಆಗೋದು. ಬಟ್ ಇವರು ನಿಮ್ಮ ಮಾರ್ಕೆಟ್ ಏನು 10 rupees, ನಾನು 15 rupees ಹಾಕ್ತೀನಿ, ನನಗೆ ಗೊತ್ತು ನಾನು ಹೆಂಗೆ ಜನ್ರೇಟ್ ಮಾಡ್ತೀನಿ ಅಂತ ಹೇಳೋದು ತುಂಬ ಕೇಳಿದರು. ಅದರಲ್ಲಿ ಪ್ರೌಡ್ ಆಗಿರ್ಬೋದು ಉದಯ ಮೆಹ್ತಾ ಅವರು, ಐ ಕಾಲ್ ಹಿಮ್ ಲಯನ್ ಹಾರ್ಟೆಡ್ ಪ್ರೊಡ್ಯೂಸರ್. ಹೌದಾ? ದಿಲ್ದಾರ್. ಬಿಸ್ನೆಸ್ ಮಾಡೋಕ್ಕೆ ಮಾಡ್ತೀನಿ ನಾನು, ನನಗೆ ನಂಬಿಕೆ ಇದೆ ಮಾಡಿ ಅಂತ. ಅದು ಒಬ್ರು ಬೇಕು ನಮ್ಮ ಸಿನಿಮಾಗೆ, ಇಂಡಸ್ಟ್ರಿ ಬೇಕು. ಕರೆಕ್ಟ್ ಕರೆಕ್ಟ್. ಅಂದರೆ ರಾಜ್ಕುಮಾರ್ ಅವರು ಅನ್ನದಾತರು ಅನ್ನದಾತರು ಅಂತಿದ್ರು ಅವರು. ಹಾಂ, ರಿಯಲ್ ಸೆನ್ಸ್ ಅಲ್ಲ, ನಿರ್ಮಾಪಕರೇ ಅನ್ನದಾತರು. ಅವ್ರು ಸಿನಿಮಾ ಮಾಡ್ತಾರೆ, ದುಡ್ಡು ಹಾಕ್ತಾರೆ ಅಂದರೆ ವೀಲ್ ವಿಲ್ ಬಿ ರೋಲಿಂಗ್, ಕೆಲಸ ಕೊಡ್ತಾರೆ. ಹೌದು ಹೌದು ಹೌದು. ಅದ್ರ ಇದು ಈಗ ಕೇಳಿದ ಅದಕ್ಕಿಂತ ಮುಂಚೆನೇ ಶುರುವಾಗಿತ್ತಾ ಶೆಡ್ಯೂಲ್ ಇದು ಶೂಟಿಂಗು? ಮಾರ್ಟಿನ್ ನಡೀತಾ ಇದ್ದಾಗಲಿ ಇದು ನೀವು ಸೈಮಲ್ಟೇನಿಯಸ್ಲಿ 2-3 ಹಂಗೆ ಮಾಡ್ತೀರಾ ಅಥವಾ? ಇಲ್ಲ, ಫಸ್ಟ್ ಟೈಮ್ ನಾನು ಸೈಮಲ್ಟೇನಿಯಸ್ ಸ್ಟಾರ್ಟ್. ಹಾಂ ಹಾಂ ಹಾಂ, ಮಾರ್ಟಿನ್ ಒಂಚೂರು ಗ್ಯಾಪ್ ಇತ್ತು. ಸೊ ಅದ್ರ ಮಧ್ಯದಲ್ಲಿ ಕೇಡಿ ಸ್ಟಾರ್ಟ್ ಮಾಡ್ಕೊಂಡ್ರಿ? ಓಕೆ, ಸ್ಟಾರ್ಟ್ ಆಯಿತು. ಕೇಡಿನೂ ಫುಲ್ ಹೋಮ್ವರ್ಕ್ ಮಾಡಿಕೊಂಡು. ಪ್ರೇಮ್ ಸರು ಮತ್ತು ವೆಂಕಟ್ ಅವರು, ವೆಂಕಟ್ ಸರು ಇವರೆಲ್ಲ ತುಂಬ ಹೋಮ್ವರ್ಕ್ ಮಾಡಿದ್ರು. ಓಕೆ, ಮ್ಯೂಸಿಕ್ ಕಂಪೋಸಿಂಗ್ ಎಲ್ಲ ಮುಗಿಸಿದ್ರು. ಓಕೆ, ಸ್ಟೋರಿ ತುಂಬ ಒಂಥರ ಎಡಿಟಿಂಗ್ ಒಂದು ಬೌಂಡ್ರಿ. ಸೊ ಪ್ರಾಪರ್ ಪ್ಲ್ಯಾನ್. ಸೊ ಈ ಪ್ರೇಮ್ ಒಂದು ಸ್ವಲ್ಪ ಸ್ವಲ್ಪ ಎಕ್ಸ್ಪೆರಿಮೆಂಟಲ್ಲ ಅಂದರೆ ಏನೇನೋ ಒಂದು ಸಾಹಸ ಮಾಡೋಕ್ಕೆ ಹೋಗ್ತಾರೆ. ಇದಕ್ಕೂ ಏನೋ ಸಂಜಯ್ ದತ್ ಏನೋ ಬರ್ತಿದ್ದಾರೆ ಡೇ. ಎಕ್ಸ್ಪೆರಿಮೆಂಟ್ ಅಂತ ಹೇಳೋದಕ್ಕಿಂತ ಧೈರ್ಯ ಜಾಸ್ತಿ. ಹಾಂ ಹಾಂ, ಯಾಕೆ ಈ ವರ್ಡ್ ಯೂಸ್ ಮಾಡಬಾರ್ದು, ಏ ನಮ್ಮ ಕನ್ನಡ ಭಾಷೆ ಆಯ್ತು ಮಾಡ. ಓಕೆ ಓಕೆ ಓಕೆ. ಇದು ಹಾಂ, ಧೈರ್ಯ ಜಾಸ್ತಿ. ಮತ್ತು ಈಸ್ ವರ್ಕಾಹಾಲಿಕ್ ಅಂತ ಹೇಳೋದು ಪಕ್ಕ ಆಗಿಲ್ಲ. ಹ್ಞೂ, ಹೌದಾ? ಏ 100%.
100% ಇಸ್ ವೆರಿ ವರ್ಕಾಹಾಲಿಕ್. ಇಬ್ಬರು ಮಕ್ಕಳಿಗೆ ಅರ್ಥ ಆಗುತ್ತೆ ಅಂದ್ರೆ ಅಪ್ಪ ಸ್ಕ್ರೀನ್ ಮೇಲೆ ಬರ್ತಾರೆ. ಮೂರು ಜನಕ್ಕೂ ಅರ್ಥ. ಹೌದಾ? ಮೂರು ಜನ ಅಲ್ಲ ಅಂದ್ರೆ ಓ ಚಿಕ್ಕವನಿಗೂ ಅರ್ಥ ಆಗುತ್ತೆ. ರಾಯಣ್ಣ ಮೂರು ಜನನೂ ಮಕ್ಕಳು, ಮೂರು ಜನಕ್ಕೂ ಅರ್ಥ ಆಗುತ್ತೆ. ಈಗ ಅವ್ನು ದೊಡ್ಡವನು ಅಂತ ಇವಾಗ ಡ್ಯಾನ್ಸ್ ಆಡ್ತಾರೆ. ಆ್ಯಕ್ಚುಲಿ ನಾನಿದ್ರೆ ಚಿಕ್ಕಪ್ಪ ಚಿಕ್ಕಪ್ಪ ಅಂತಾನೆ, ನಾನಿದ್ರೆ ಡ್ಯಾನ್ಸ್ ಆಡಲ್ಲ, ಓಡೋಗ್ತೇನೆ ನಾಚಿಕೆ. ನನಗೆ ನಾನು ಇಲ್ದಿರಬೇಕಾದ್ರೆ ಅದಕ್ಕೆ ಫೋನ್ ಮಾಡ್ಬಿಟ್ಟು ತೋರಿಸ್ತಾರೆ, ಟಿ ವಿ ಮುಂದೆ ನಾನು ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಆತರ. ಬಟ್ ಮಗಳ ಹಂಗಲ್ಲ, ಮಗಳು ನನಗೆ ಫೋರ್ಸ್ ಮಾಡ್ತಾರೆ, ಶುಭಲಕ್ಷ್ಮಿ ಹಾಕು ಶುಭಲಕ್ಷ್ಮಿ ಹಾಕು ಅಂತ. ನಂದು ನಾನು ನೋಡೋದೇ ಇಲ್ಲ ಯೂಶ್ವಲಿ. ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ಸಿನಿಮಾನ ನೋಡಕ್ ಹೋಗಲ್ಲ, ಸಾಂಗ್ ರಿಲೀಸ್ ಆದ್ಮೇಲೆ ನಾನು ನೋಡಕ್ ಹೋಗಲ್ಲ. ಬಟ್ ನನ್ನ ಮಕ್ಕಳು ಶುಭಲಕ್ಷ್ಮಿ ಹಾಕು ಶುಭಲಕ್ಷ್ಮಿ ಹಾಕು ಅಂತ. ನಾನು ಬೇಡಮ್ಮ ನೀನು ಬೇರೆ ಹೇಳು ಅಂದ್ರೆ ಶರಣ್ ಸರ್ ಹೋಗಿದೆ ಓನೇ ಓನೇ ಸಾಂಗ್ ಅದನ್ನ. ಓಕೆ ಓಕೆ. ನಾನು ಅದೇ ಶರಣ್ ಸರ್ಗೆ ಹೇಳ್ತಾ ಇದ್ದೆ. ಯೂಶ್ವಲಿ ನನಗೆ ಈ ಕರಾಬು ಸಾಂಗ್ ಹಾಕಿದಾಗ ತುಂಬ ಜನ ಫ್ಯಾಮಿಲೀಸ್ ಫೋನ್ ಮಾಡಿ ನನ್ನ ಮಕ್ಕಳು ಇದನ್ನ ಈ ಸಾಂಗ್ ಹಾಕಿದ್ರೆ ಊಟ ತಿನ್ನೋದು ಈ ಥರ ಎಲ್ಲ ವೀಡಿಯೋಸ್ ಎಲ್ಲ ಇಷ್ಟು ಸರ್. ಬಟ್ ಈಗ ನನ್ನ ಮಕ್ಕಳು ಶರಣ್ ಸರ್ದು ಸಾಂಗ್ ಹಾಕಿದ್ರೇ ಊಟ ತಿನ್ನೋದು, ಓನೇ ಓನೇ ಸಾಂಗು ಇದನ್ನೆಲ್ಲ ಹಾಕಿದ್ರೆ ಶರಣ್ ಸರ್ಗೆ ಅದನ್ನು ಹೇಳ್ತಿದ್ದೆ, ವಿಡಿಯೋ ಕಾಲ್ ಮಾಡಿಬಿಟ್ಟೆ ಸರ್ ಒಂದು 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 ನಿಮಿಷ ಮಾತಾಡ್ಬೋದ ನನ್ನ ಮಕ್ಕಳು ಅಂತ. ನಿಮ್ಮ ಹಾಕಿ ಆ ಫ್ಯಾನ್ ಮೂಮೆಂಟ್ ಥರ ನನಗೆ ಅಂದರೆ ಒಬ್ಬರನ್ನ ರಿಕ್ವೆಸ್ಟ್ ಮಾಡಿದ್ವಿ, ಶರಣ್ ಸರ್ ರಿಕ್ವೆಸ್ಟ್ ಮಾಡೋದಿದೆಯಲ್ಲ, ಸೊ ನಾನು ನೀ ಎಷ್ಟೊಂದು ಜನ ಹಿಂಗೆ ರಿಕ್ವೆಸ್ಟ್ ಮಾಡಿದ್ರಲ್ಲ ಅವಾಗ ನಾನು ಹಿಂಗೆ ರಿಯಾಕ್ಟ್ ಮಾಡಿದ್ದೆ ಅಂತ. ಸೊ ಎಲ್ಲನೂ ಒಂದು ಕಲಿಕೆ ಸರ್. ಕರೆಕ್ಟ್. ನಂಬರ್ ಆಫ್ ಥಿಯೇಟರ್ಸ್ ಫಿಕ್ಸ್ ಆಗಿದೆ ರಿಲೀಸು? ಇನ್ನು ಅದಲ್ಲ, ಇನ್ನು 10 ದಿವಸ 15 ದಿವಸ ಇರ್ತಾವ ಇದ್ದಾಗ. ಹಾಂ, ಬಟ್ ಈ ಡಿಸ್ಟ್ರಿಬ್ಯೂಟರ್ಸ್ ಒಂದು ಸೆನ್ಸ್ ಸಿಕ್ಬಿಟ್ಟಿರುತ್ತಲ್ಲ ದೊಡ್ಡದೇನೋ ಆಗ್ತಿದೆ ಅಂತ. ಅಲ್ಲ ಜೊತೆಗೆ ಎಲ್ಲರೂ ಇದ್ದಾರೆ ಅಂತ ಅವ್ನು ನನಗೆ. ಹಾಂ, ಅಲ್ಲ ಅಂದರೆ ಎಲ್ಲ ಸಿನಿಮಾಗೂ ನಮಗೆ ಸಪೋರ್ಟ್ ಮಾಡ್ಕೊಂಡೇ ಬರ್ತದೆ. ಸೊ ಈ ಸಿನಿಮಾಗೂ ಜೊತೆಗೆ ಇರ್ತಾರೆ, ಎಲ್ಲ ಸಿನಿಮಾಗಿಂತ ಈ ಸಿನಿಮಾ ಚೆನ್ನಾಗಾಗತ್ತೆ ಅಂತ ಒಂದು. ಆ್ಯಂಡ್ ಅದೆಲ್ಲ ಬಿಟ್ಬಿಡೋಣ ಸರ್, ಬಾಟಮ್ ಲೈನ್ ಏನು ಗೊತ್ತಾ, ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದೆ. ರೀ ರೆಕಾರ್ಡಿಂಗ್ ಅಲ್ಲೆಲ್ಲ ನೋಡಿದ್ವಲ್ಲ, ರವಿ ಬಸೂರ್ ಅವರಂತೂ ಸಖತ್ತಾಗಿ ಮಾಡಿದ್ರು ಸರ್ ರೀ ರೆಕಾರ್ಡಿಂಗ್. ನಾನು ಆ್ಯಸ್ ಅನ್ ಆಡಿಯೋ ನೋಡಿದಾಗ್ಲೂ ಏನಾಯ ಇದು ಹಿಂಗಿದೆಯಲ್ಲ ಇದು ಅಂತ ಅನ್ಸುತ್ತೆ. ರವಿ ಬಸೂರ್ ಅವರಂತೂ ಸೆಕೆಂಡ್ ಹಾಫ್ ಎಸ್ಪೆಷಲಿ. ಹೀರೋಯಿನ್ ಎಲ್ಲಿ ಅವರು? ಮುಂಬೈ. ಓಕೆ ಓಕೆ. ವೈಭವಿ ಮುಂಬೈ, ವೈಭವಿ ಶಾಂಡಿಲ್ಯ ಅಲ್ಲ? ಹಾಂ, ವೈಭವಿ ಶಾಂಡಿಲ್ಯ ಗಾಳಿ ಪಟಾಕಿ ಸಿನಿಮಾ ಮಾಡಿದ್ದು. ಓಕೆ. ಸೊ ನೀವು ಹೇಳೋದಕ್ಕೆ ನಂಗೆ ಸೆನ್ಸ್ ಸಿಗ್ತಾ ಇರೋದು, ಕನ್ನಡದ ಒಬ್ಬ ಹುಡುಗ ಇದು ಹೆಂಗೋ ಪಾಕಿಸ್ತಾನಕ್ಕೆ ಹೋಗಿ ಜೈಲಲ್ಲಿ ಸಿಕ್ಕಾಕೊಂಡಿರ್ತಾನೆ, ಅವ್ನು ವಾಪಸ್ ಬರೋ ಕತೆ ಅಂತಿರ್ಬೋದಾ? ಅವ್ನು ಏನಕ್ಕೆ ಪಾಕಿಸ್ತಾನಕ್ಕೆ ಹೋಗಿದ್ದಾನೆ, ಏನಕ್ಕೆ ಸಿಗಾಕೊಂಡ? ಹಾಂ ಹಾಂ ಹಾಂ, ಅದು ಕುತೂಹಲ. ಮತ್ತು ಹೂ ಇಸ್ ಮಾರ್ಟಿನ್ ಅನ್ನೋದೇ ಒಂದು ಪ್ಲಾಟ್. ಹಾಂ, ಸಿನಿಮಾಲಿ ನನ್ನ ಹೆಸರು ಬಂದು ಅರ್ಜುನ್ ಅಂತ. ಅರೆ, ಓಕೆ ಓಕೆ. ಈಗ ಗಜನಿ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಯ್ತು ಸರ್. ಹಾಂ, ಹೀರೋ ಹೆಸರು ಅಲ್ಲ ಗಜನಿ, ವಿಲನ್ ಹೆಸರು ಗಜನಿ. ಕರೆಕ್ಟ್. ನಾವು ಇಂಥವನ್ನೆಲ್ಲ ಅಬ್ಸರ್ವ್ ಮಾಡಿರಲ್ಲ ನೋಡಿ. ಓಕೆ, ಹೀರೋ ಹೆಸರೇ ಇರಬೇಕು ಸಿನಿಮಾಲಿ ಅಂತ. ಯುವರ್ ನೇಮ್ ಇಸ್ ಅರ್ಜುನ್. ಓಕೆ, ಬಟ್ ಹೂ ಇಸ್ ಮಾರ್ಟಿನ್? ನೀವು ಫುಲ್ ಕುತ್ಕೊಂಡು ನೋಡಿ ಲಾಸ್ಟ್ ಸಿನಿಮಾ ಯಾವುದು? ಸರ್ ನಾನು ರೀಸೆಂಟ್ ಎಲ್ಲ ಮೂವೀಸ್ ಆಲ್ಮೋಸ್ಟ್ ನೋಡ್ತೀನಿ. ಹೌದಾ? ನಾವು ಒಬ್ಬೊಬ್ಬರೇ ಹೋಗ್ತೀನಿ, ಇಲ್ಲಾಂದ್ರೆ ನನ್ನ ಫ್ರೆಂಡ್ಸ್ ಕೆಲವ್ರನ್ನ ನೈಟ್ ಶೋಸ್ ಹೋಗ್ಬಿಡ್ತೀನಿ. ಓಕೆ, ಥಿಯೇಟ್ರಿಗೆ ಹೋಗಿಲ್ಲ? ಥಿಯೇಟ್ರಿಗೆ ಹೋಗಿ ನೋಡಿ, ಕ್ಯಾಪ್ ಕಿಪ್ ಹಾಕೊಂಡು ಹೋಗ್ಬಿಡ್ತೀನಿ. ಹೌದು ಹೌದು, ಥಿಯೇಟರ್. ಓಕೆ ಓಕೆ. ಯೂಶ್ವಲಿ ಭೀಮಾ ಮಿಸ್ ಮಾಡಿಕೊಂಡೆ. ಹಾಂ ಹಾಂ, ಅಲ್ಲಿಂದ ಮಿಸ್ ಮಾಡಿದೆ. ಇದು ಕೆರೆಬೇಟೆವರೆಗೂ ನೋಡಿದ್ದೀನಿ ಸರ್ ಆಲ್ಮೋಸ್ಟ್ ಎಲ್ಲ ಮೂವೀಸ್. ಇಟ್ ಇಸ್ ಅ ಹಿಟ್, ಫ್ಲಾಪು ಏನೇನು ಲೇಬಲ್ ಇದೆಯೋ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಎಲ್ಲ ಸಿನಿಮಾಸು ನೋಡಿ. ಯಾವುದಂದ್ರೆ ಲಾಸ್ಟ್ ಸಿನಿಮಾ ಥ್ರೂ ದಿಸ್ ಇಂಟರ್ವ್ಯೂ ನೀವು ಯಾರಿಗೋ ಒಂದು ಕಂಗ್ರ್ಯಾಚುಲೇಟ್ ಮಾಡ್ಬೇಕು ಅಂದರೆ ಏ ಚೆನ್ನಾಗಿ ಮಾಡಿದ್ರಿ ಅದನ್ನೊಂದು, ಅಥವಾ ಯಾವುದೋ ಒಂದು ಸೀನ್ ಭಾಳ ಚೆನ್ನಾಗಿ ಬಂದಿತ್ತು ರೀ ಅಂತ ಹೇಳ್ಬೋದು? ಕೆರೆಬೇಟೆ 100%. ಹ್ಞೂ ಹ್ಞೂ, ವೆರಿ ವೆಲ್ ಡನ್. ಹಾಂ, 100%. ಸೆಕೆಂಡ್ ಹಾಫು ಏನೋ ಹಿಂಗೆ ಹೀರೋ ಕ್ಯಾರೆಕ್ಟರ್ ಅನ್ನೋಷ್ಟರಲ್ಲಿ, ಹಾಂ, ಬಟ್ ಪ್ರೀ ಕ್ಲೈಮ್ಯಾಕ್ಸ್ ಬರೋ ಅಷ್ಟರಲ್ಲಿ ಚೆನ್ನಾಗಿದೆ ಸಿನಿಮಾ ಅಂತ ಅನ್ಸಿದೆ. ಓಕೆ. ಲ್ಯಾಕ್ ಆಫ್ ಪಬ್ಲಿಸಿಟಿ, ಸೋ ಮೆನಿ ಥಿಂಗ್ಸ್ ಮ್ಯಾಟರ್ ಅಲ್ಲ ಎಲ್ಲ. ಹೌದು, ತುಂಬ ಒಳ್ಳೆ ಸಿನಿಮಾ ಮಾಡಿ ಸರ್ ರೀಚ್ ಮಾಡಿಸ್ಲಿಲ್ಲ ಅಂದರೆ, ತುಂಬ ಒಳ್ಳೆ ಸಿನಿಮಾ ಮಾಡಿ ಒಂದು 4 ಪಾಯಿಂಟ್ ಮಾಡಲಿಲ್ಲ. ಕರೆಕ್ಟ್ ಥಿಯೇಟರ್ಸ್ ಪ್ಲೇಸ್ಮೆಂಟ್ ಫಸ್ಟ್. ಇವಾಗ ನೀವು ಈ ಥಿಯೇಟ್ರಿಗೆ ಹೋಗ್ಬೇಕು ಅಂದರೆ ನಿಮ್ಮ ಕಾರ್ ಎಲ್ಲ ನಿಲ್ಲಿಸ್ತೀರಾ, ನೀವೆಲ್ಲ ನೋಡ್ತೀರಾ?
ಕರೆಕ್ಟ್ ಹೌದು ಹೌದು. ಫ್ಯಾಮಿಲಿ ಜೊತೆ ಹೋಗ್ತಿದ್ದೀನಿ ಅಂದರೆ ಇಲ್ಲಿ ಯಾವ ಸಂಧಿ ಇದಾಗ್ರು ಇಲ್ಲಿ ಕೊಚ್ಚೆ ಇದಾಗ್ರು ಅಂದರೆ ಫಸ್ಟು ಥಿಯೇಟರ್ ಪ್ಲೇಸ್ಮೆಂಟ್, ಸೆಕೆಂಡು ದ ಡೇಟ್ ಆಫ್ ರಿಲೀಸ್. ನಿಮ್ಮ ಜೊತೆ ಯಾವ ಸಿನಿಮಾ ಬರ್ತಾಯಿದ್ರೆ ಮಾರ್ಕೆಟಿಂಗ್ ಮತ್ತು ನೀವು ಏನು ಹೇಳಿದ್ದೀರ ಸರ್, ಫಸ್ಟ್ ಸ್ಟಫ್ ಇರ್ಬೇಕು ಸರ್. ಕರೆಕ್ಟ್ ಕರೆಕ್ಟ್. ಎಲ್ಲ ಆಗಿ ಎಲ್ಲ ಚೆನ್ನಾಗಾದ್ರೇ ಸರಿ, ಯಾವುದು ಒಂದು ಕಮ್ಮಿ ಮಾಡಿಬಿಟ್ಟು ಓಡಲಿಲ್ಲ ಅಂದಾಗ ಜನ ಬರ್ತಾಯಿಲ್ಲ ಥಿಯೇಟ್ರಿಗೆ ಅಂತ ಹೇಳೋದೇ. ಮತ್ತು ಈಗ ಎಸ್ಪೆಷಲಿ ನಾನು ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ, ಈಗ ಒಂದು ಕ್ಯಾಟಗರಿ ಸೇರ್ತೀನಿ, ಸಿನಿಮಾ ನಾವು ನೋಡಲ್ಲ, ಸಿನಿಮಾ ನಾವು ನೋಡಲ್ಲ. ಇದೆಲ್ಲ ಮೊನ್ನೆ ಸುದೀಪ್ ಅವ್ರು ಹೇಳಿದ್ರು, ಅದನ್ನು ಇದು ಯಾರೋ ದರ್ಶನ್ ಫ್ಯಾನ್ಸ್ ಹೇಳಿದರು, ದರ್ಶನ್ ವಾಪಸ್ ಬರೋ ತನಕ ಯಾವ ಸಿನಿಮಾನೂ ನೋಡಲ್ಲ ಅಂತ. ನಾನಂದೆ ಅಕ್ಕ ಸತ್ರ ಅಮಾವಾಸ್ಯನ ಇಲ್ಲಲ್ಲ. ಓ ಓಡ್ತಲ್ಲ ಸರ್, ಭೀಮ ಓಡ್ತು, ಟಿ ಪಿ ಎಸ್ ಓಡ್ತು, ಇದು ಇದು ಸಾ ಇದು ಸರಿ ಕಲ್ಕಿ. ಹಾಂ ಕಲ್ಕಿ ಅದೇ ಆಗಲೇ ಹೇಳಿದ್ನಲ್ಲ, ಫಸ್ಟ್ ಇನಿಷಿಯಲಲ್ಲೇ ಕಲ್ಕಿ ಓಡ್ತಲ್ಲ, ಭೀಮಾನು ಓಡುತ್ತೆ. ಅಂದರೆ ಸಿನಿಮಾ ನೋಡಲ್ಲ ಅನ್ನೋ ಕ್ಯಾಟಗರಿ ಯಾರ್ದಿದು? ಅದೇ ನೀವು ಹೇಳಿದ್ರಲ್ಲ ಸರ್. ಹಾಂ ಅಂದ್ರೆ ನಾವು ಇಂಥವ್ರ ಫ್ಯಾನು ಇಂಥವ್ರದಷ್ಟೇ ನೋಡ್ತೀವಿ ಹಂಗಲ್ಲ. ಯಾರು ಅದನ್ನ ಆತರ ಕೆಲವ್ರು ಪ್ರೊಜೆಕ್ಟ್ ಮಾಡ್ಕೊತಾ ಇರೋದಷ್ಟೇ, ವಿಚ್ ಇಸ್ ನಾಟ್ ನೆಸೆಸರಿ. ಹೌದು, ಯಾಕಂದ್ರೆ ಅವ್ರವ್ರಿಗೇನೆ ಗೊತ್ತಾದಾಗಲೇ ಅವರೇ ಬೇಜಾರು ಮಾಡ್ಕೊತಾರೆ. ಬಟ್ ನನಗೆ ಅಂದರೆ ನಾನು ಯಾವ ಸಿನಿಮಾ ನೋಡಬೇಕು ಅಂತ ಅರಸ್ಕೊಳ್ಳುವಾಗ ನನಗೆ ನಾನು ಪೇಪರ್ನಲ್ಲಿ ಎಷ್ಟು ಸ್ಟಾರ್ ಬಂದಿದೆ, ಟಿ ವಿಲಿ ಎಷ್ಟು ಸಲ ಅಡ್ವರ್ಟೈಸ್ಮೆಂಟ್ ನೋಡಿದೆ ಅನ್ನೋದಕ್ಕಿಂತ ಮೌತ್ ಪಬ್ಲಿಸಿಟಿ ಇದೆಯಲ್ಲ, ದ್ಯಾಟ್ ಇಂಪ್ರೆಸಸ್ ಮೀ. ಏ ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿದೆ ಸಿನಿಮಾ ಅಂತ ಒಂದು ನಾಲ್ಕು ಜನ ಹೇಳಿದ್ರೆ ಹೋಗಿ ನೋಡ್ಬೇಕಪ್ಪ ಅಂತ ಅನ್ಸುತ್ತೆ. ಅದೇ ಆ ನಾಲ್ಕು ಜನ ಫಸ್ಟ್ ಹೋಗ್ಬೇಕು ಅಂದರೆ ಫಸ್ಟ್ ಇದೆಲ್ಲ ಇದೆಲ್ಲ ಆಗ್ಬೇಕು, ಇದೆಲ್ಲ ಆಗ್ಬೇಕು ಡೆಫಿನೆಟ್ಲಿ. ನಿಮಗೆ ಮುಂಚೆಯಿಂದನೂ ಸಿನಿಮಾಗೆ ಬರಬೇಕು ಅಂತ ಡಿಸಿಷನ್ ಇತ್ತಾ ಅಥವಾ ಏನೋ ಮಾವ ಹೇಳಿದ್ರು ಅಂಕಲ್ ಹೇಳಿದ್ರು ಅನ್ನೋ ಕಾರಣಕ್ಕೆ? ಇಲ್ಲ ಸರ್, ಐ ವಾಸ್ ಇಟ್ಟು ಬಾಕ್ಸಿಂಗ್. ಹಾಂ ನೀವೇನೋ ಮೂಗಿಂದೇನೋ ಇದನ್ನ ಇದು ಮಾಡಿಸ್ಕೊಂಡ್ರಂತೆ ಬಾಕ್ಸಿಂಗ್ ಸಲುವಾಗಿ. ಏ ಅದೆಲ್ಲ ಸುಳ್ಳು ಸುಳ್ಳ, ಇದೆಲ್ಲ ಬಾಕ್ಸಿಂಗ್ ಏಟ್ಗಳು. ಹಾಂ ಬಾಕ್ಸಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದಿದ್ದು. ಅದಾದಮೇಲೆ ಮನೆಯವರು ಎಲ್ಲರೂ ಸೇರಿ ಬಾಕ್ಸಿಂಗ್ ನಿಲ್ಲಿಸ್ಬಿಡು ಬರೀಬಿಟ್ಟು ಅಂತ ಹೇಳಿದ್ದೆ. ಓಕೆ, ನಾನು ಆಡಿದ್ದು ಅಷ್ಟು ಮ್ಯಾಚಸ್ಸು ಗೆದ್ದಿದ್ದೆ ಸರ್. ಚೆನ್ನಾಗಿ ಟಿಲ್ ವಾಟ್ ಏಜ್ ಯಾವ ವಯಸ್ಸು? ಟಿಲ್ ಮೈ ಟ್ವೆಲ್ತ್ ಅಂದರೆ ಸೆಕೆಂಡ್ ಇಯರ್. ಓಕೆ, ಹತ್ತತ್ರ ಬಾಕ್ಸಿಂಗ್ ಅದಾದಮೇಲೆ ಓಕೆ ಫ್ಯಾಮಿಲಿ ಇಷ್ಟ ಎಲ್ಲ ಓಕೆ ಅಂದ್ಬಿಟ್ಬಿಟ್ಟಿದ್ದು. ಅದನ್ನು ವಾಟ್ ನೆಕ್ಸ್ಟ್ ಅಂತ ನೋಡಿದಾಗ ಐ ವಾಂಟೆಡ್ ಟು ಬಿಕಮ್ ಆನ್ ಆಕ್ಟರ್. ಓಕೆ ಓಕೆ, ಅಂಕಲ್ ನಾನು ಕೇಳಿದೆ, ನಾನು ಹೀರೋ ಆಗಬೇಕು. ಒಂದೆರಡು ದಿವಸ ಮಾತಾಡ್ತಿಲ್ಲ. ಹೌದಾ? ಅಂದರೆ ಏನಕ್ಕೆ ಅಂತ ನನಗೂ ಗೊತ್ತ, ರಿಯಾಕ್ಟ್ ಮಾಡಲಿಲ್ಲ, ಮಾತಾಡ್ತಿಲ್ಲ. ಓಕೆ ಓಕೆ ಓಕೆ, ಕರೆದು ಹೇಳಿದ್ರು ಹೀರೋ ಏನಪ್ಪ ಒಂದೆರಡು ಎಕರೆ ಮಾರ್ಬಿಟ್ಟು ಯಾರು ಬೇಕಾದ್ರೂ ಹೀರೋ ಆಗ್ಬೋದು, ನೀನು ಫಸ್ಟ್ ಆ್ಯಕ್ಟ್ರ್ ಆಗ್ತೀನಿ ಅಂತ ಅನ್ಕೋ. ಎಸ್ ದಟ್ ಈಸ್ ಇಂಪಾರ್ಟೆಂಟ್, ದಟ್ ಇಟ್ ಮೀ ಹ್ಯಾಡ್. ಓ ಓಕೆ ಅಲ್ವಾ? ಸೊ ಈಸ್ ಅ ಕೈಂಡ್ ಆಫ್ ಮೆಂಟರ್ ಫಾರ್ ಯು ಅಲ್ಲ? ಹಂಡ್ರೆಡ್ ಮೆಂಟರ್. ಹಾಂ, ಅವ್ರು ನೋಡಿದ್ರ ಮಾರ್ಟಿನ ಫೈನಲ್ ಕಟ್ಟು? ಹೌದೌದು. ಹೌದಾ? ಹೌದೌದು. ಏನು ವಾಟ್ ಡಿಡ್ ಯು ಸೇ? ಅವ್ರದ್ದು ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ತೋರಿಸಿದ್ದೆ. ಹಾಂ, ತೋರಿಸಿದ ತಕ್ಷಣ ಅವ್ರಿಗೆ ಏನೇನು ಅನ್ನಿಸ್ತು ಅವರು ಅದೆಲ್ಲ ಇನ್ಪುಟ್ಸ್ ಎಲ್ಲ ಕೊಟ್ಟರು. ಸಣ್ಣ ಪುಟ್ಟದ್ದು ಏನೇನು ಕರೆಕ್ಷನ್ಸ್ ಇತ್ತು ಅವರು ಹೇಳಿದ್ರು. ಹಾಂ 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 ಹಾಂ. ಸೊ ಈ ವಾಸ್ ವೆರಿ ಹ್ಯಾಪಿ. ಹೌದಾ? ಹಾಂ, ಈ ವಾಸ್ ಎಕ್ಸೈಟೆಡ್. ನೀವು ಅಂಕಲ್ನ ಇಂಟರ್ವ್ಯೂ ಮಾಡಬೇಕು ಒಂದ್ಸರಿ. ಏ ಆಮೇಲೆ ಈ ಮನೆಯವ್ರ ಹತ್ರ ಮನೆಯವ್ರು ಹೊಗಳೋದಕ್ಕೆ ಭಾಳ ಕಂಜೂಸ್ ರೀ, ಅಷ್ಟು ಸುಲಭವಾಗಿ ಹೊಗಳಲ್ಲ. ಅವ್ರು ಹೊಗಳಿದ್ದಾರೆ ಅಂದರೆ ನಿಜವಾಗ್ಲೂ ಚೆನ್ನಾಗಿದೆ ಅಂತ ಅರ್ಥ ಅದು. ಏ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಮಗನೇ ಅಂತಲೇ ಹೇಳ್ತಾರೆ. ಹಾಂ ಹಾಂ, ಏ ಚೆನ್ನಾಗಿಲ್ಲ ಮಗನೇ ಅಂತ. ಲಕ್ಕಿಲಿ ನನ್ನ ಕೆರಿಯರಲ್ಲಿ ಇನ್ನೂ ಆ ಥರ ಯಾವುದೇ ಹೇಳಿಲ್ಲ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.